ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಒಂದು ಮತ್ತು ಎರಡರ ಒಂದು ಕನ್ನಡ ಪರ್ಶನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಕೇಳ್ತಾ ಇದ್ರು ಸ್ವಲ್ಪ ಕೂಡ ಡಿಲೇ ಆಗಿದೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿದೆ ನೋಡಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮ್ಯಾಗ್ಝಿನ್ ಎರಡು ಕೂಡಿ ಒಂದರಲ್ಲಿ ಕಂಬೈಂಡ್ ಮಾಡಿದೀವಿ ಸೊ ಅದರದ್ದು ಡೆಮೋನ ಇಲ್ಲಿ ತೋರಿಸ್ತಾ ಇದ್ದಾರೆ ಸುಮಾರು ಜನ ಕೇಳ್ತಾ ಇದ್ರು ಸೊ ನೋಡಿ ಇದು ನಮ್ಮ ಮ್ಯಾಗ್ಜಿನ್ ಫ್ರಂಟ್ ಪೇಜು ಇದರಲ್ಲಿ ಇಶ್ಯೂಗಳು ದ ಇಂದು ಆಗಿರ್ಬೋದು ಜಿ ಕೆ ಟುಡೇ ಪಿ ಐ ಬಿ ಇಂಡಿಯನ್ ಎಕ್ಸ್ಪ್ರೆಸ್ ವಿಜಯವಾಣಿ ವಿಜಯವಾಣಿ ಕನ್ನಡಪ್ರಭ ಇವೆಲ್ಲವನ್ನ ರೆಫರ್ ಮಾಡಿಬಿಟ್ಟು ತಮಗೆ ಕನ್ಸಲ್ಟೇಟೆಡ್ ಮೆಟೀರಿಯಲ್ ನ ಪ್ರೊವೈಡ್ ಮಾಡ್ತೀವಿ ನಿಮಗೆ ಇದರಲ್ಲಿ ಎಲ್ಲ ಇಶ್ಯೂಗಳು ಯಾವ ತರ ನಾವು ಡೈಲಿ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಏನ್ ಮಾಡ್ತಂದ್ರೆ ಮ್ಯಾಗಝಿನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ನಿಮಗೆ ಇದಷ್ಟೇ ಕೊಡ್ತಾ ಇಲ್ಲ ನಾವು ಎಲ್ಲವನ್ನ ಓದಾದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಸುಮಾರು ಎಂ ಸಿ ಕ್ಯೂಸ್ಗಳು ಇದರಲ್ಲಿ ಕೊಡಲಾಗಿದೆ ಅರ್ಥಯತ್ತ ನೀವು ಏನ್ ಮಾಡ್ಬೋದು ಈ ಎಂ ಸಿ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಅರ್ಥ ನಾಲ್ಕು ಆಪ್ಷನ್ಸ್ ಗಳಿದಾವೆ ಒನ್ ಲೈನ್ಸ್ ಇದಾವೆ ಇದರಲ್ಲಿ ಎಲ್ಲವನ್ನ ಸಿಗುತ್ತೆ ನಿಮಗೆ ಹಾಗಾದ್ರೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಯಾರು ನೀವು ತಗೊಂಡಿಲ್ಲ ಅಂದ್ರೆ ಇದ್ರೆಲ್ಲ ಇನ್ಫಾರ್ಮೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ ಅರ್ಥ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ ನಿಮಗೆ ಫರ್ ಆ ಫಿಫ್ಟೀನ್ ಡೇಸ್ ಟ್ವೆಂಟಿ ರುಪೀಸ್ ಆಗುತ್ತೆ ತದನಂತರದಲ್ಲಿ ಒಂದು ಮಂತ್ಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಮತ್ತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿಯಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫುಲ್ ಒನ್ ಇಯರ್ ಅದಾಯ್ತ ಒನ್ ಇಯರ್ಗೆ ಎಷ್ಟಾಗುತ್ತೆ ಅಂದರೆ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ವರೆಗೆ ನಿಮಗೆ ನೈನ್ ಟ್ವೆಂಟಿ ಆಗುತ್ತೆ ಡಿಸ್ಕೌಂಟ್ ಆಗಿ ಏಟ್ ಟ್ವೆಂಟಿಯಲ್ಲಿ ಸಿಗುತ್ತೆ ಇದರ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಪಿ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟನ್ನು ಕಳಿಸ್ರಿ ನಮ್ಮ ನೋಟ್ಸ್ಗಳನ್ನು ತಮಗೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಪ್ರೊವೈಡ್ ಮಾಡ್ತೀವಿ ಅರ್ಥಾಯ್ತು ನಿಮಗೆ ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅರ್ಥಾಯ್ತ ಈ ಒಂದು ಕೆ ಎ ಎಸ್ ಎಕ್ಸಾಮಿನೇಷನ್ ಕೂಡ ಏನಾಗಿದೆ ಕಾಲ್ಫಾರ್ಮ್ ಆಗುತ್ತೇನೆ ರೀಸೆಂಟ್ ಆಗಿ ಎಂಟರಿಂದ ಹತ್ತು ದಿನಗಳಲ್ಲಿ ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ಎಸ್ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದಾರೆ ಅಂತ ನೋಡಿ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ ಮಧ್ಯಂತರ ಬಜೆಟ್ನ ಗಾತ್ರ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಮತ್ತು ಇದೇ ತರನಾಗಿ ಪ್ರಶ್ನೆಯನ್ನ ಕೇಳಬಹುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ನಲವತ್ತೇಳು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅರ್ಥ ಆಯ್ತಾ ನಲವತ್ತ ಏಳು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿಯ ಒಂದು ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸೊ ಅವರು ಮಂಡನೆ ಮಾಡಿರ್ತಕ್ಕಂಥ ಇಟ್ ಇಸ್ ಒನ್ ಆಫ್ ದಿ ಶಾರ್ಟೆಸ್ಟ್ ಬಜೆಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಶಾರ್ಟೆಸ್ಟ್ ಬಜೆಟ್ ಸುಮಾರು ಐವತ್ತೈದರಿಂದ ಐವತ್ತಾರು ನಿಮಿಷದಲ್ಲಿ ಏನ್ ಮಾಡಿದ್ರು ಈ ಬಜೆಟ್ ಅನ್ನ ಮುಗಿಸಾಕ್ಬಿಟ್ಟಿದ್ರು ಸೊ ಇವರು ಅತಿ ಉದ್ದನೇ ಬಜೆಟ್ ಮಂಡನೆ ಮಾಡಿದವರು ಇವರೇ ಮತ್ತು ಶಾರ್ಟ್ ಬಜೆಟ್ ಕೂಡ ಮಂಡನೆ ಮಾಡಿದವರು ಯಾರಾದ್ರೆ ನಿರ್ಮಲಾ ಸೀತಾರಾಮನ್ ಒಂದು ಸ್ಪಷ್ಟತೆ ನಿಮಗೆ ಏನ್ ಕೊಡ್ತೀನಿ ಅಂದ್ರೆ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಸಪರೇಟ್ ಆಗಿ ಅದೇ ತ ಆಗಿ ನಿಮಗೆ ಬಜೆಟ್ ಮೇಲೆ ಒಂದು ವಿಡಿಯೋನ ತೊಗೊಂಡು ಬರ್ತೀನಿ ಫಾರ್ ಕೆ ಎಸ್ ಎಕ್ಸಾಮಿನೇಷನ್ನು ತದನಂತರದಲ್ಲಿ ನಿಮಗೆ ಪಿ ಎಸ್ ಐ ಎಕ್ಸಾಮಿನೇಷನ್ನು ಗ್ರೂಪ್ ಸಿ ಎಕ್ಸಾಮಿನೇಷನ್ಗಳಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದಾಗಿ ಸಪ್ರೇಟ್ ಒಂದು ವಿಡಿಯೋನ ತರ್ತೀನಿ ಸೊ ಈಗ ನಾವು ಏನು ಮಾಡೋಣ ಅಂದರೆ ಹೈಲೈಟ್ಸ್ ಆಗಿ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ ಏನೇನು ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸೊ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗೇನಂದ್ರೆ ವಿಕಸಿತ ಒಂದು ಆ ಒಂದು ಥೀಮ್ ಆಧಾರಿತ ಬಜೆಟ್ ಅನ್ನ ವಿಕಸಿತ ಭಾರತ ಥೀಮ್ ಆಧಾರಿತ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ ಅದು ಮಧ್ಯಂತರ ಬಜೆಟ್ ಅಂತ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅರ್ಥ ಆಯ್ತಾ ನೋಡಿ ಭಾರತವನ್ನ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ವಿಕಸಿತ ದೇಶವಾಗಿಸುವ ಸಂಕಲ್ಪವನ್ನು ಹೊತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಮಾಡಿದರೆ ಮಂಡಿಸಿದ್ದಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಜೆಟ್ ಮಂಡನೆ ಮಾಡಿದಾರೆ ಯಾರಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂತ ನಿರ್ಮಲಾ ಸೀತಾರಾಮನ್ ಅವರು ಹಾಗಾದ್ರೆ ಒಂದು ಪ್ರಶ್ನೆಲಿ ಉದ್ಭವ ಆಗುತ್ತೆ ಸರ್ ಯಾವಾಗಲೂ ಫೈನಾನ್ಸ್ ದವರೇ ಮಾಡ್ಬೇಕಂತ ಏನಾದ್ರು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿದನ ದೇರ್ ಇಸ್ ನೋ ಬೈಂಡಿಂಗ್ ಅರ್ಥ ಆಯ್ತಾ ಯಾವುದೇ ಬೈಂಡಿಂಗ್ ಅನ್ನ ಇಲ್ಲ ನಿರ್ಮಲಾ ಸೀತಾರಾಮನ್ ಬಿಟ್ಟು ಬೇರೆಯವರು ಕೂಡ ಮಾಡಬಹುದು ಇಟ್ ಮೀನ್ಸ್ ದಟ್ ಅದರ್ ದೆನ್ ಫಿನಾನ್ಸ್ ಮಿನಿಸ್ಟರ್ ಫಿನಾನ್ಸ್ ಮಿನಿಸ್ಟರ್ ಬಿಟ್ಟು ಬೇರೆದವರು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಬಹುದು ಈ ಒಂದು ಬಜೆಟ್ ಅನ್ನ ತಯಾರಿಸುವ ಸಚಿವಾಲಯ ಯಾವ್ದು ಅಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ವೆರಿ ಇಂಪಾರ್ಟೆಂಟು ಕೇಂದ್ರ ಹಣಕಾಸು ಸಚಿವಾಲಯ ಬಜೆಟ್ ಅನ್ನ ಏನ್ ಮಾಡುತ್ತೆ ಪ್ರಿಪೇರ್ ಅನ್ನ ಮಾಡುತ್ತೆ ಅರ್ಥ ಆಯ್ತಾ ಹಾಗಾದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ಬಜೆಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಇದನ್ನ ಮಂಡ್ ಎಲ್ಲಿ ಅಂದ್ರೆ ಎಲ್ಲಿ ಈ ಒಂದು ಬಜೆಟ್ ಅನ್ನ ಸ್ಪೀಚ್ ಕೊಡಲಾಗುತ್ತೆ ಬಜೆಟ್ ಸ್ಪೀಚ್ ಅಂದ್ರೆ ದಟ್ ಇಸ್ ದ ಲೋಕಸಭದಲ್ಲಿ ಏನ್ ಮಾಡಲಾಗುತ್ತೆ ಈ ಬಜೆಟ್ ಸ್ಪೀಚ್ ಅನ್ನ ಕೊಡಲಾಗುತ್ತೆ ಸೊ ಇದ್ರ ಬಗ್ಗೆ ನಾನು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಯಾರು ಆಮೇಲೆ ತದನಂತರದಲ್ಲಿ ಕ್ಯಾರೆಟಲ್ ಸ್ಟಿಕ್ ಬಜೆಟ್ ಮಂಡನೆ ಮಾಡಿದವರು ಯಾರು ಕಪ್ಪು ಬಜೆಟ್ ಮಂಡನೆ ಮಾಡಿದವರು ಈ ಡಿಸ್ಕಶನ್ ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋನ ತರ್ತೀನಿ ಇಲ್ಲಿ ಏನು ಪಾಯಿಂಟ್ ಹೇಳ್ತಾ ಇದನ್ನ ಈ ಪಾಯಿಂಟ್ ಇಂಪಾರ್ಟೆಂಟ್ ನಿಮಗೆ ಒಂದು ಲಾಸ್ಟ್ ಟೈಮ್ ನಮ್ಮ ಒಂದು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಟಿ ಐ ಎಕ್ಸಾಮಿನೇಷನ್ ಆಗಿರ್ಬೋದು ಮತ್ತು ತದನಂತರದಲ್ಲಿ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನ್ ನಡೆದಿತ್ತು ತದನಂತರದಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಎಕ್ಸಾಮ್ ಏನ್ ನಡೆಯುತ್ತೆ ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್ ಅಕೌಂಟೆಂಟ್ ಏನೋ ಒಂದು ಎಕ್ಸಾಮ್ ನಡೀತಿರ್ತಾರೆ ಎಕ್ಸಾಮ್ ಕೆ ಪಿ ಎಸ್ ಇದು ಸೊ ಅದರಲ್ಲಿ ಕೂಡ ನಿಮಗೆ ಏನಂದರೆ ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಕೇಳಿದ್ದಾರೆ ಸೊ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ತಮಗೆ ಕೇಳಬಹುದು ಫಿಸಿಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೀವಿ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ಇಳಿಸುವ ಒಂದು ಗುರಿಯನ್ನು ಹೊಂದಿದೆ ಅರ್ಥ ಆಯ್ತಾ ನೆಕ್ಸ್ಟ್ ಕೇಳ್ಬೋದು ನಿಮಗೆ ಭಾರತ ಸರ್ಕಾರ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಫಿಸಿಕಲ್ ಡೆಫಿಸಿಟ್ ಅನ್ನ ಎಷ್ಟು ಮಂದಕ್ಕೆ ತರಲು ಅಥವಾ ಎಷ್ಟು ಮೇಂಟೇನ್ ಮಾಡಲು ಗುರಿಯನ್ನು ಹಾಕಿಕೊಂಡಿದೆ ಅಂದ್ರೆ ದಟ್ ಇಸ್ ಒನ್ ಪಾಯಿಂಟ್ ಸಾರಿ ಫೈವ್ ಒನ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಗೊತ್ತಿರಬೇಕು ಅದ್ರ ಜೊತೆ ಜೊತೆಗೆ ಪ್ರಸ್ತುತವಾಗಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ವಿತ್ತೀಯ ಕೊರತೆ ಭಾರತ ಹೊಂದಿದೆ ಇನ್ನ ಬಜೆಟ್ ನ ಗಾತ್ರ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಲವತ್ತೇಳು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಯಾವ ತರ ನಿಮ್ ಸಿ ಟಿ ಐ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು ಎಚ್ ನಾನ್ ಹೆಚ್ಚಿಗೆ ನಾನ್ ಹೆಚ್ಚು ಸಿ ಸಿಟಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಬಂದಿದ್ದು ಕೇಳಿದ್ರು ಸೊ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಕೂಡ ನಿಮಗೆ ಕೆ ಎ ಎಸ್ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗೂ ಕೂಡ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ನಾವು ನಾವ್ ಏನೇ ನಿಮಗೆ ಅಪ್ಲೋಡ್ ಮಾಡ್ತೀವಿ ಸೊ ಅದನ್ನ ನಾವು ಕೆ ಎಸ್ ಅನ್ನ ತಲೆಯಲ್ಲಿ ಕೂಡ ನಿಮಗೆ ಅಷ್ಟೊಂದು ಡೆಪ್ ಆಗಿ ಇನ್ಫಾರ್ಮೇಶನ್ ಅನ್ನ ತಮಗೋಸ್ಕರ ನಾವ್ ಮಾಡ್ತಾ ಇರ್ತೀವಿ ತರ್ತಾ ಇರ್ತೀವಿ ಇನ್ನ ಯಾರು ನೀವು ನಮ್ಮ ಚಾನಲ್ಗೆ ಕೆಲವರು ಮೆಂಬರ್ಸ್ ಇರೋದು ತಗೊಂಡಿಲ್ಲ ಸೊ ಮೆಂಬರ್ಶಿಪ್ ಅನ್ನು ನೀವು ತಗೋಬಹುದು ನಿಮಗೋಸ್ಕರವಾಗಿ ಡೆಡಿಕೇಟೆಡ್ ವಿಡಿಯೋ ಇಲ್ಲಿ ಕೆ ಎಸ್ ಹತ್ರ ಬರ್ತಾ ಇದೆ ಅದರಗೋಸ್ಕರ ವಿಡಿಯೋಸ್ ಗಳನ್ನ ನಾವೇನ್ ಮಾಡ್ತೀವಿ ಅಪ್ಲೋಡ್ ಕೂಡ ಮಾಡ್ತೀವಿ ನಾ ನೋಡಿ ನಿಮಗೆ ಇದರಲ್ಲಿ ಏನಂದ್ರೆ ಬಡ್ಡಿ ಪಾವತಿಯಿಂದ ಹೊರೆ ಎಷ್ಟು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಷ್ಟು ನಿಮಗೆ ಇದೆಲ್ಲ ಬಡ್ಡಿ ಪಾವತಿ ಎಷ್ಟು ಅಂತ ಕೇಳಲ್ಲ ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬೇಕು ಯಾವ್ಯಾವ ಮಿನಿಸ್ಟ್ರಿ ಅಥವಾ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ವೆಚ್ಚ ಆಗುತ್ತೆ ರಕ್ಷಣಾ ವೆಚ್ಚಕ್ಕೆ ಎಷ್ಟು ಮಾಡಿದ್ದಾರೆ ಆಮೇಲೆ ಬಡ್ಡಿ ಪಾವತಿಯಿಂದ ಎಷ್ಟು ಅಂತಕ್ಕಂಥದ್ದು ಅದತ್ತ ನಿಮಗೊಂದು ಗೊತ್ತಿರಲಿ ಅತಿ ಹೆಚ್ಚು ಖರ್ಚು ಮಾಡೋದು ವೆಚ್ಚ ಅಂದ್ರೆ ಬಡ್ಡಿ ಪಾವತಿ ಅರ್ಥ ಬಡ್ಡಿ ಪಾವತಿಗೆ ಏನ್ ಮಾಡುತ್ತೆ ಭಾರತ ಸರ್ಕಾರ ಏನ್ ಮಾಡುತ್ತೆ ಅತಿ ಹೆಚ್ಚು ಹಣವನ್ನ ಎಕ್ಸ್ಪೆಂಡಿಚರ್ ಮಾಡುತ್ತೆ ಸೊ ಅರ್ಥ ಆಯ್ತಾ ಇದು ಗೊತ್ತಿರಬೇಕು ಇಂಪಾರ್ಟೆಂಟು ಅರ್ಥ ಆಯ್ತಾ ನಿಮ್ಗೆ ಡೈರೆಕ್ಟ್ ಆಗಿ ಕೇಳಬಹುದು ಭಾರತ ಸರ್ಕಾರ ಅತಿ ಹೆಚ್ಚಾಗಿ ಎಲ್ಲಿ ಒಂದು ಎಕ್ಸ್ಪೆಂಡಿಚರ್ ಮಾಡುತ್ತೆ ಅಂದ್ರೆ ಬಡ್ಡಿಯನ್ನ ಪೇ ಮಾಡುವಾಗ ಅತಿ ಹೆಚ್ಚಾಗಿ ಖರ್ಚು ಮಾಡುತ್ತೆ ಅರ್ಥ ಆಯ್ತಾ ಏನು ತದನಂತರದಲ್ಲಿ ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಇತರಗಳಿಗೆ ಎಟ್ ಕೊಟ್ಟಿದ್ದಾರೆ ತದನಂತರದಲ್ಲಿ ವಿವಿಧ ಸಹಾಯಧನಗಳು ಇಟ್ಕೊಟ್ಟಿದ್ದಾರೆ ಕೃಷಿ ಮತ್ತು ಇತರಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ತದನಂತರದಲ್ಲಿ ಆಂತರಿಕ ಭದ್ರತೆಗೆ ಎಷ್ಟು ಕೊಟ್ಟಿದ್ದಾರೆ ಆಮೇಲೆ ವೆಚ್ಚಗಳು ಇವೆಲ್ಲ ಕೊಟ್ಟಿದ್ದಾರೆ ನಿಮ್ಗೆ ನಾನು ನೋಟ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀನಿ ಇನ್ನು ಇನ್ನೊಂದು ಏನಂದರೆ ನಿಮಗೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಕೂಡ ನಾನು ಡೆಪ್ತಾಗಿ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ನಿಮಗೆ ಅರ್ಥ ಆಯ್ತಾ ಇನ್ನು ಇದು ಇಂಪಾರ್ಟೆಂಟ್ ಈಗ ಏನು ಹೇಳ್ತಾ ಇದ್ದೀನಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲಿ ಏನಂದ್ರೆ ಸರ್ಕಾರ ಇದೆ ಅಂದ್ರೆ ಸರ್ಕಾರಕ್ಕೆ ಏನಂದ್ರೆ ಒಂದ್ ಕಡೆಯಿಂದ ಏನಿರಬೇಕು ಒಂದ್ ಕಡೆ ಇನ್ಕಮ್ ಇರಲೇಬೇಕು ಒಂದು ಕಡೆ ಇನ್ಕಮು ಇನ್ನು ತದನಂತರದಲ್ಲಿ ಬಂದಿರತಕ್ಕಂಥ ಇನ್ಕಮನ್ನು ಸರ್ಕಾರ ಅವರೇ ಎತ್ಕೊಳ್ಳಲ್ಲ ಸೊ ಅದನ್ನು ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನು ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನು ಆ ಪಬ್ಲಿಕ್ಗೋಸ್ಕರ ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ ಅರ್ಥೈತಾ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ಸೊ ಒಂದು ಪಬ್ಲಿಕ್ಕೋಸ್ಕರ ಎಕ್ಸ್ಪೆಂಡಿಚರ್ ಮಾಡುವಾಗ ಪಬ್ಲಿಕ್ ಒಂದು ವೆಲ್ಫೇರ್ ತಲೆಯಲ್ಲಿರುತ್ತೆ ಸರ್ಕಾರದ ಮೇನ್ ಇಂಟೆನ್ಷನ್ ಅದೇ ಆಗಿರುತ್ತೆ ಸೊ ಒಂದು ಕಡೆಯಿಂದ ಹಣ ಬರುತ್ತೆ ಒಂದು ಕಡೆಯಿಂದ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ಹಾಗಾದ್ರೆ ಹಣ ಜಮೆ ಸರ್ಕಾರಕ್ಕೆ ಎಲ್ಲಿಂದ ಎಷ್ಟು ಹಣ ಬರುತ್ತೆ ಅಂತಕ್ಕಂಥದ್ದು ಇನ್ನು ಸರ್ಕಾರ ಎಷ್ಟು ಎಕ್ಸ್ಪೆಂಡಿಚರ್ ಯಾವ ಕ್ಷೇತ್ರಗಳಲ್ಲಿ ಎಕ್ಸ್ಪೆಂಡಿಚರ್ ಮಾಡುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ತರ ಪ್ರಶ್ನೆಯನ್ನು ಕೇಳ್ತಾರಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದು ಅಂತ ಕೇಳ್ತಾರ ಸೊ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದಂದು ನಿಮಗೆ ಸಾಲ ಎತ್ತರ ಬಂಡವಾಳ ಅಂತ ಕೊಡ್ತಾರ ಸೊ ಸಾಲ ಎತ್ತರ ಬಂಡವಾಳ ಅಂತ ತಕ್ಷಣ ಇದು ಸಾಲ ಅಂತಾರೆ ಮತ್ತೆ ಆದಾಯ ಅಂತ ಕೇಳಿದರೆ ಅಂತ ಕನ್ಫ್ಯೂಸ್ ಆಗುವಿಲ್ಲ ಇನ್ಫ್ಯೂಸ್ ಆಗುವಂತಿಲ್ಲ ಅರ್ಥ ಆಯ್ತಾ ಸಾಲ ಏತರ ಬಂಡವಾಳ ಮತ್ತು ಸರ್ ಆದಾಯ ಅಂತಿದ್ರೆ ಇಲ್ಲಿ ಸಾಲಾರ ಅಂತಿದ್ರೆ ಸೊ ಸರ್ಕಾರ ಏನಂದ್ರೆ ಯಾವುದೇ ಕಡೆಯಿಂದ ಸಾಲ ತಗೊಂಡಿದ್ರೆ ಸೊ ಸರ್ಕಾರಕ್ಕೆ ಹಣ ಬರುತ್ತೆ ಇಟ್ ಈಸ್ ಒನ್ ಆಫ್ ದಿ ಇನ್ಕಮ್ ಅರ್ಥ ಆಯ್ತಾ ಇನ್ಕಮ್ ಅದೊಂದು ಅರ್ಥಾಯ್ತ ಅದಕ್ಕೆ ನಾವು ಆದಾಯ ಅಂತ ಪರಿಗಣನೆ ತೆಗೆದುಕೊಳ್ತೀವಿ ಈ ಚಾರ್ಟ್ ಇಂಪಾರ್ಟೆಂಟು ನೋಡಿ ಸರ್ಕಾರಕ್ಕೆ ಇಲ್ಲಿ ಪೈಸಾದಲ್ಲಿ ಕೊಟ್ಟಿದ್ದಾರೆ ಪೈಸಾದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಂದ್ರೆ ಒಂದು ರೂಪಾಯಿ ಅಂತ ಅನ್ಕೋಣ ಸೊ ಒಂದ್ ರೂಪಾಯಿಯಲ್ಲಿ ಎಷ್ಟು ಎಷ್ಟೆಷ್ಟು ಅಂದ್ರೆ ಮಾಡಿದ್ದೇವೆ ಮಾಡಿದೇವಂದ್ರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ವ್ಯಕ್ತಪಡಿಸಬಹುದು ಅಥವಾ ರೂಪಾಯಿ ಆದರೂ ಒಂದು ವ್ಯಕ್ತಪಡಿಸಬಹುದು ಒಂದು ರೂಪಾಯದಲ್ಲಿ ಎಷ್ಟೆಷ್ಟು ಸರ್ಕಾರಕ್ಕೆ ಬಂದಿರತಕ್ಕಂತ ಹಣ ಒಂದು ರೂಪಾಯಿ ಇದೆ ಅಂತ ತರಕೋಣ ಸೊ ಒಂದು ರೂಪಾಯಲ್ಲಿ ಯಾವ್ಯಾವ ಮೂಲದಿಂದ ಎಷ್ಟೆಷ್ಟು ಬರುತ್ತೆ ಅಂತಕ್ಕಂಥದ್ದಾದ್ರೂ ಪರಿಗಣಿಸಿ ಅಥವಾ ಸರ್ಕಾರಕ್ಕೆ ಬರುವ ಹಣ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ತಿಳ್ಕೊಳ್ಳಿ ಯಾವ್ಯಾವ ಮೂಲದಿಂದ ಎಷ್ಟೆಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತಾದ್ರೂ ತಿಳ್ಕೊಳ್ಳಿ ಆರ್ ಸೇಮ್ ಅರ್ಥ ಆಯ್ತಾ ನೋಡಿ ಕಾರ್ಪೊರೇಷನ್ ತೆರಿಗೆಯಿಂದ ಸೆವೆಂಟೀನ್ ಪರ್ಸೆಂಟೇಜ್ ಬರುತ್ತೆ ಇಂಪಾರ್ಟೆಂಟ್ ಇಟ್ ಇಸ್ ಒನ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್ ಆಯ್ತಾ ನಿಮ್ಗೆ ಗೊತ್ತಿರಲಿ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತಕ್ಕಂಥದ್ದು ಇದೊಂದು ಡೈರೆಕ್ಟ್ ಟ್ಯಾಕ್ಸ್ ಇನ್ನು ತದನಂತರದಲ್ಲಿ ಆದಾಯ ತೆರಿಗೆ ಇದಕ್ಕೆ ನಾವು ಕರಿತೀವಿ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ ಸೊ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ ನೈನ್ಟೀನ್ ಪರ್ಸೆಂಟೇಜ್ ಬರುತ್ತೆ ಹತ್ತೊಂಬತ್ತು ಪರ್ಸೆಂಟೇಜ್ ಬರುತ್ತೆ ತದನಂತರದಲ್ಲಿ ಕಸ್ಟಮ್ ಸುಂಕು ಕಸ್ಟಮ್ ಸೋಂಕು ಇದು ಇದೇನಂದ್ರೆ ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಯ್ತಾ ಇನ್ ಡೈರೆಕ್ಟ್ ಟ್ಯಾಕ್ಸ್ ನಿಮ್ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ ಕಸ್ಟಮ್ ಡ್ಯೂಟಿ ಅಂತ ಹೇಳ್ತೀವಿ ಕಸ್ಟಮ್ ಡ್ಯೂಟಿ ಸರ್ಕಾರಕ್ಕೆ ಎಷ್ಟಂದ್ರೆ ಇದರಿಂದ ನಾಲ್ಕು ಪರ್ಸೆಂಟೇಜ್ ಬರುತ್ತೆ ಇನ್ನ ಕೇಂದ್ರ ಎಕ್ಸೈಸ್ ಸುಂಕ ಅಂತ ಹೇಳ್ತೀವಿ ಎಕ್ಸೈಸ್ ಡ್ಯೂಟಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಸೊ ಇದನ್ನು ಕೂಡ ಇನ್ ಡೈರೆಕ್ಟ್ ಟ್ಯಾಕ್ಸ್ ಸೊ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇಂದ ಐದು ಪರ್ಸೆಂಟೇಜ್ ಬರುತ್ತೆ ಅಥವಾ ಐದು ಪೈಸಾ ಬರುತ್ತೆ ಪಾಯಿಂಟ್ ಫೈವ್ ಪೈಸಾ ಅಂತ ಹೇಳ್ತೀವಿ ಇಲ್ಲಿ ನೋಡಿದ್ರಿ ಜಿ ಎಸ್ ಟಿ ಎಷ್ಟ್ರೆ ಜಿ ಎಸ್ ಟಿ ಇಂದ ಹದಿನೆಂಟು ಪರ್ಸೆಂಟೇಜ್ ಬರುತ್ತೆ ಜಿ ಎಸ್ ಟಿ ಕೂಡ ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ನಿಮಗೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳಬಹುದಂದ್ರೆ ಸರ್ಕಾರಕ್ಕೆ ಯಾವ ಒಂದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಇಂದ ಅತಿ ಹೆಚ್ಚಾಗಿ ಆದಾಯ ಬರುತ್ತೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಕೇಳಿದಾಗ ಜಿ ಎಸ್ ಟಿ ಅಂತ ಹೇಳಬೇಕು ಅರ್ಥ ಆಯ್ತಾ ಇನ್ನು ಇನ್ ಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಸರ್ಕಾರಕ್ಕೆ ಬರ್ತಕ್ಕಂತ ಆದಾಯದ ಅನುಗುಣವಾಗಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಆರೋಹಣ ಮತ್ತು ಅವರೋಹಣ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ ಮುಂದೆ ಬರ್ತಕ್ಕಂಥ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಿರಬೇಕು ಫಸ್ಟ್ ಜಿ ಎಸ್ ಟಿ ಬರುತ್ತೆ ಜಿ ಎಸ್ ಟಿ ಅದಾದ್ಮೇಲೆ ಯಾವ್ದು ಬರುತ್ತೆ ನೆಕ್ಸ್ಟ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಬರುತ್ತೆ ಎಕ್ಸೈಸ್ ಡ್ಯೂಟಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ನಾಲ್ಕನೇದು ಕಸ್ಟಮ್ ಡ್ಯೂಟಿ ಬರುತ್ತೆ ಆಯ್ತಾ ಕಸ್ಟಮ್ ಡ್ಯೂಟಿ ಇದು ಗೊತ್ತಿರಬೇಕು ನಿಮಗೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಈ ತರ ಪ್ರಶ್ನೆ ಕೇಳ್ಬಹುದು ಕರ್ ಸರ್ಕಾರಕ್ಕೆ ಬರ್ತಕ್ಕಂತ ಒಂದು ಆದಾಯದ ಮೂಲಗಳಲ್ಲಿ ಯಾವ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇಂದ ಅತಿ ಹೆಚ್ಚಾಗಿ ಆದಾಯ ಬರುತ್ತೆ ಅವಾಗ ಗೊತ್ತಿರಬೇಕು ದ್ಯಾಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಯಾವ ಟ್ಯಾಕ್ಸ್ ಹೇಳಿ ಇನ್ಕಮ್ ಟ್ಯಾಕ್ಸ್ ಇನ್ನು ತದನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್ ಆದ್ಮೇಲೆ ನೇರ ತೆರಿಗೆಯಿಂದ ಸರ್ಕಾರಕ್ಕೆ ಬರ್ತಕ್ಕಂತ ಹಣ ಎಷ್ಟು ಇನ್ನು ಇನ್ನು ಈ ತರ ತೆರಿಗೆ ಅಂದ್ರೆ ಆರೋಹಣ ಅವರೋಹಣ ಕೇಳಬಹುದು ಇದಾದ್ಮೇಲೆ ಅದು ಬರುತ್ತೆ ಕಾರ್ಪೊರೇಷನ್ ಟ್ಯಾಕ್ಸ್ ಬರುತ್ತೆ ಸೊ ಈ ತರ ನೀವು ನೋಟ್ಸ್ ಅಲ್ಲಿ ಮಾಡ್ಕೋಬೇಕು ಅರ್ಥ ಆಯ್ತಾ ನಾ ಮ್ಯಾಕ್ಸಿನ್ ಅಲ್ಲಿ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಬಟ್ ಈ ತರ ನೀವು ಎಲ್ಲ ನೋಟ್ ಡೌನ್ ಮಾಡ್ಕೋಬೇಕು ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆ ಕೇಳ್ತಾರ ತರ ಹೇಳಕ್ ಆಗಲ್ಲ ಆಯ್ತಾ ಕೆ ಎಸ್ ಅಂದ್ರೆ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ ನಿಮ್ಮ ಮೆಂಟಲ್ ಎಲ್ಲ ಚೆಕ್ ಎಲ್ಲ ತರ ಚೆಕ್ ಮಾಡ್ತಾರೆ ಇನ್ನು ತೆರಿಗೆಯೇತರ ಆದಾಯ ತೆರಿಗೆಯೇತರ ಆದಾಯದಿಂದ ಎಷ್ಟು ಬರುತ್ತೆ ಸೆವೆನ್ ಪರ್ಸೆಂಟೇಜ್ ಬರುತ್ತೆ ಇದು ಗೊತ್ತಿರಬೇಕು ತರ ಆದಾಯ ಇನ್ನು ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಬರೋದು ಸಾಲಯೇತರ ಬಂಡವಾಳ ಸೊ ಸಾಲಯೇತರ ಬಂಡವಾಳದಿಂದ ಸಾಲದಿಂದ ಅತಿ ಹೆಚ್ಚಾಗಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಅಂದ್ರೆ ಸೊ ಅದಕ್ಕೆ ಬಡ್ಡಿನೂ ಕೂಡ ಹೆಚ್ಚಿಗೆ ಕಟ್ಬ ಕಟ್ ಕಟ್ಟಬೇಕಾಗತ್ತೆ ಸೊ ಅದಕ್ಕೆ ಖರ್ಚಲ್ಲೂ ಕೂಡ ಇದೇ ಹೈಯೆಸ್ಟ್ ಇರುತ್ತೆ ಅರ್ಥ ಆಯ್ತಾ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇನ್ನು ಏನಂದ್ರೆ ಒಂದು ಪೈಸೆಯಲ್ಲಿ ಬಜೆಟ್ ನಲ್ಲಿ ತೋರಿಸಿರಲಿಲ್ಲ ಈ ಒಂದು ಒಂದು ಪೈಸೆ ಅಂತಕ್ಕಂಥದ್ದು ಏನನ್ನೋದು ಸರ್ಕಾರ ಒಂದು ಸ್ಪಷ್ಟತೆ ಪಡಿಸಿಲ್ಲ ಗೊತ್ತಿರಬೇಕು ಅರ್ಥ ಆಯ್ತಾ ಸರ್ಕಾರ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಧ್ಯಂತರ ಬಜೆಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಪೈಸಾದಷ್ಟು ಹಣವನ್ನ ತೋರಿಸಿಲ್ಲ ಅಂದ್ರೆ ಒಂದು ಪರ್ಸೆಂಟೇಜ್ ಅದು ಏನ್ ಮಾಡಿದೆ ಅಂತ ಸರ್ಕಾರ ಸ್ಪಷ್ಟತೆಯನ್ನ ನೀಡಿಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ ತದನಂತರದಲ್ಲಿ ವೆಚ್ಚ ಹಾಗಾದ್ರೆ ಈ ವೆಚ್ಚ ಎಷ್ಟಾಗುತ್ತಂದ್ರೆ ನೋಡಿ ಇಲ್ಲಿ ಕೇಂದ್ರ ವಲಯದ ಯೋಜನೆ ತದನಂತರದಲ್ಲಿ ಎರಡು ತರ ಯೋಜನೆಗಳು ಬರ್ತಾವೆ ಇಲ್ಲಿ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ ಇನ್ನೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಏನು ವಾಡ್ ಮೀನ್ ಬದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಕರೆಕ್ಟ್ ಆಗಿ ಕೇಳಿಸಬೇಕು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದಿರುತ್ತೆ ಸೊ ಎಲ್ಲಾ ಫಂಡಿಂಗು ಹೋಲ್ ಫಂಡಿಂಗು ಹಂಡ್ರೆಡ್ ಪರ್ಸೆಂಟೇಜ್ ಫಂಡಿಂಗ್ ಯಾವ್ದು ಮಾಡುತ್ತೆ ಅಂದ್ರೆ ಅದು ಕೇಂದ್ರ ಸರ್ಕಾರ ಮಾಡುತ್ತೆ ಅಥವಾ ಕೇಂದ್ರ ಸರ್ಕಾರ ಜಾರಿಗೆ ತಂದು ಕೇಂದ್ರ ಸರ್ಕಾರವೇ ಆ ಯೋಜನೆಗೆ ಹಂಡ್ರೆಡ್ ಪರ್ಸೆಂಟೇಜ್ ಫಂಡಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳ್ತೀವಿ ಇನ್ನು ತದನಂತರದಲ್ಲಿ ಇನ್ನೊಂದು ಬರುತ್ತೆ ಆದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸೊ ವಾಟ್ ಯು ಮೀನ್ ಬೈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಇದರಲ್ಲಿ ಏನಂದ್ರೆ ಎಕ್ಸ್ಪೆಂಡಿಚರ್ ಅಥವಾ ಫಂಡಿಂಗ್ ಈ ಒಂದು ಇದ್ರಗೋಸ್ಕರ ಇರ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯಗಳ ಮಧ್ಯೆ ಮತ್ತು ಕೇಂದ್ರದ ಮಧ್ಯದ ಮೇಲೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಇಷ್ಟು ಫೋರ್ಟಿ ಅದನಂತರದಲ್ಲಿ ನಂತರದಲ್ಲಿ ನೈಂಟಿ ಇಷ್ಟು ಒಂದು ಟೆನ್ನು ಇದು ಈಶಾನ್ಯ ರಾಜ್ಯಗಳಿಗೆ ಈ ತರ ಏನಾಗುತ್ತೆ ಡಿವೈಡ್ ಆದರೆ ಫಂಡಿಂಗ್ ಅದಕ್ಕೆ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ನಾವು ಹೇಳ್ತೀವಿ ಆಯ್ತಾ ಎರಡು ಗೊತ್ತಿರಬೇಕು ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಗೊತ್ತಿರಬೇಕು ಕೇಂದ್ರ ವಲಯದ ಯೋಜನೆಗಳು ಹಂಗಂದ್ರೆ ಗೊತ್ತಿರಬೇಕಲ್ವಾ ಅದಕ್ಕೆ ನಿಮಗೆ ನಾನು ಏನ್ಮಾಡ್ತೀನಿ ಸ್ಪಷ್ಟತೆಯನ್ನ ನೀಡಿದೀನಿ ವಾಟ್ ಇ ಮೀನ್ ಬೈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂಡ್ ವಾಟ್ ಇ ಮೀನ್ ದ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಕ್ಕಂಥದ್ದು ಏನಾದ್ರಲ್ಲಿ ನೋಡಿ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಡ್ಡಿ ಪಾವತಿ ನೋಡ್ರಿ ಬಡ್ಡಿ ಪಾವತಿಗಷ್ಟು ಇಪ್ಪತ್ತು ಪರ್ಸೆಂಟೇಜ್ ನೋಡ್ರಿ ಇದರಲ್ಲಿ ಹೈಯೆಸ್ಟ್ ಇದೆ ಎರಡು ಮಾತ್ರ ಹೈಯೆಸ್ಟ್ ಇದೆ ಅಲ್ಲಿ ಅದರಲ್ಲಿ ಬಡ್ಡಿ ಅಂತಕ್ಕಂಥದ್ದು ಒಂದಿದೆ ಬಡ್ಡಿ ಪಾವತಿ ಇಲ್ಲಿ ಸಾಲದಿಂದ ಬರ್ತಕ್ಕಂಥ ಹಣ ಸರ್ಕಾರಕ್ಕೆ ಹೆಚ್ಚಾಗಿದೆ ಸೊ ಬಡ್ಡಿ ಕಟ್ಟಬೇಕಾದ್ರೂ ಕೂಡ ಹೆಚ್ಚಿಗೆ ಕಟ್ಟಬೇಕಾಗತ್ತೆ ಅರ್ಥ ಆಯ್ತಾ ಇನ್ನು ತದನಂತರದಲ್ಲಿ ನೋಡಿ ಇಲ್ಲಿ ಎಂಟು ಪರ್ಸೆಂಟೇಜ್ ಯಾವ್ದು ಅಂದ್ರೆ ರಕ್ಷಣಾ ವಲಯಕ್ಕೆ ರಕ್ಷಣಾ ವಲಯಕ್ಕೆ ಎಂಟು ಪರ್ಸೆಂಟ್ ಹಣವನ್ನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರೆ ಇನ್ನ ಸಿಕ್ಸ್ ಪರ್ಸೆಂಟೇಜ್ ವಲಯವನ್ನ ಸಹಾಯಧನ ಸಹಾಯಧನ ಅಂದ್ರೆ ನೋಡ್ರಿ ಸಬ್ಸಿಡಿ ಸಬ್ಸಿಡೀಸ್ ಅಂದ್ರೆ ಸರ್ಕಾರ ಏನು ಮಾಡುತ್ತೆ ಒಂದು ಇಂಪಾರ್ಟೆಂಟ್ ಬೂಸ್ಟರ್ ಕೊಡುವ ಎಕನಾಮಿಕ್ ಬೂಸ್ಟರ್ ಕೊಡುವ ಅಥವಾ ರೈತರಿಗೋಸ್ಕರ ಏನ್ ಮಾಡಲಾಗುತ್ತೆ ಕೆಲವು ಕೆಲವೊಂದು ಕೆಲವೊಂದು ಸಿಂಪ್ಲಿ ಮನಿಯನ್ನು ಸ್ಪೆಂಡ್ ಮಾಡ್ತಾ ಅವ್ರಿಗೋಸ್ಕರ ಅದಕ್ಕೆ ಸಬ್ಸಿಡಿ ಅಂತ ಕಡಿತೀವಿ ಇನ್ನು ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು ಸೊ ತಮಗೆಲ್ಲರಿಗೆ ಹಾಗೆ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ ಪ್ರತಿ ಐದು ವರ್ಷಿ ಬಿಕಾಸ್ ಯಾಕಂದರೆ ಕೇಂದ್ರಕ್ಕೆ ಬರತಕ್ಕಂಥ ಆದಾಯದ ಮೂಲಗಳು ಹೆಚ್ಚಿಗೆ ಇರುತ್ತೆ ರಾಜ್ಯಕ್ಕೆ ಕಡಿಮೆ ಇರುತ್ತೆ ಸೊ ಆ ಒಂದು ಕೇಂದ್ರದ ಒಂದಿಲಿರ್ತಕ್ಕಂಥ ಹಣವನ್ನು ರಾಜ್ ಕೇಂದ್ರ ಮತ್ತು ರಾಜ್ಯದ ಮಧ್ಯದಲ್ಲಿ ತದನಂತರದಲ್ಲಿ ರಾಜ್ಯ ರಾಜ್ಯ ಮಧ್ಯದಲ್ಲಿ ಹಂಚಿಕೆ ಮಾಡಲು ಈ ಹಣಕಾಸು ಆಯೋಗನ ಸ್ಥಾಪನೆ ಮಾಡ್ತಾರೆ ಅದರ ರೆಕಮೆಂಡೇಶನ್ ಎಷ್ಟು ಅಂದರೆ ಸಿಕ್ಸ್ ಪರ್ಸೆಂಟೇಜ್ ಇದೆ ಇನ್ನು ತದನಂತರದಲ್ಲಿ ಇತರ ವರ್ಗಾವಣೆಗಳು ಅರ್ಧತೆ ಕೆಲವೊಂದು ಟ್ರಾನ್ಸ್ಫರ್ ಇರ್ತವೆ ಅದರದ್ದು ಇನ್ನು ತೆರಿಗೆ ಮತ್ತು ಸುಂಕದಲ್ಲಿ ರಾಜ್ಯಗಳ ಪಾಲು ಎಷ್ಟು ಇಪ್ಪತ್ತು ಪರ್ಸೆಂಟೇಜ್ ಇದೆ ತದನಂತರದಲ್ಲಿ ಪಿಂಚಣಿಗೋಸ್ಕರ ಎಷ್ಟು ಫೋರ್ ಪರ್ಸೆಂಟೇಜ್ ಮಾಡುತ್ತೆ ತದನಂತರದಲ್ಲಿ ಪ್ರಾಯೋಜಿತ ಕೇಂದ್ರ ಪ್ರಾಯೋಜಿತ ಯೋಜನೆ ಯೋಜನೆಗೆ ಎಷ್ಟ್ರೆ ಏಟ್ ಪರ್ಸೆಂಟೇಜ್ ಮಾಡುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಇಲ್ಲಿ ಗೊತ್ತು ಕೊಡ್ಕೊ ಕೇಳ್ತಾರೆ ಸರ್ಕಾರಗಳ ವೆಚ್ಚದಲ್ಲಿ ಯಾವುದು ವೆಚ್ಚ ಆಗಿದೆ ಮೆನ್ಷನ್ ಮಾಡಿದ್ದಾರೆ ಮೆನ್ಶನ್ ಮೆನ್ಷನ್ ಮಾಡಿಲ್ಲ ಆಮೇಲೆ ಎಷ್ಟು ಪರ್ಸೆಂಟೇಜ್ ಸರ್ಕಾರ ಉಲ್ಲೇಖ ಮಾಡಿಲ್ಲ ಅಂದ್ರೆ ಒಂದು ಪರ್ಸೆಂಟೇಜ್ ಏನು ಮಾಡಿದ ಇನ್ಫಾರ್ಮೇಷನ್ ಅನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಒಂದು ಪರ್ಸೆಂಟೇಜ್ ಹಣವನ್ನು ಎಷ್ಟು ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಇನ್ನು ಒಂದು ಪರ್ಸೆಂಟೇಜ್ ಹಣ ಎಷ್ಟು ಎಲ್ಲಿಂದ ಬಂದಿದೆ ಅನ್ನೋದನ್ನ ಸರ್ಕಾರ ಏನು ಮಾಡಿಲ್ಲ ಇನ್ಫಾರ್ಮೇಶನ್ ಅನ್ನು ಡಿಸ್ಕ್ಲೋಸ್ ಮಾಡಿಲ್ಲ ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಅರ್ಥ ಆಯ್ತಾ ಇದ್ರ ಮೇಲೆ ಪ್ರಶ್ನೆಯನ್ನ ಬರಬಹುದು ನಿಮಗೆ ಇಲ್ಲಿ ಏನಂದ್ರೆ ಕೆಲವೊಂದು ಪದಗಳು ಬರ್ತವೆ ಬಂಡವಾಳ ಒಂದು ಸ್ವೀಕೃತಿ ಅಂದ್ರೆ ಏನು ಕಂದಾಯ ಸ್ವೀಕೃತಿ ಅಂದ್ರೆ ಏನು ಅರ್ಥಾಯ್ತ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಎಂಟೈರ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಬಜೆಟ್ ಬಗ್ಗೆ ಜ್ಞಾನವನ್ನ ನೀಡ್ತೀನಿ ಅರ್ಥ ಆಯ್ತಾ ನೋಡಿ ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರ ಅಂದ್ರೆ ಕರ್ನಾಟಕದ ಯಾವ ತಾಣಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಇದನ್ನು ಕೂಡ ಅರ್ಥ ಆಯ್ತಾ ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಗೆ ಈ ಒಂದು ಪ್ರಶ್ನೆ ಈ ಟಾಪಿಕ್ ಸ್ಟಾರ್ ನ ಹಾಕೊಂಡ್ಬಿಡಿ ಅರ್ಥ ಆಯ್ತಾ ಕರ್ನಾಟಕದ ಯಾವ ತಾವರಗಳು ರಾಮ್ ಪಟ್ಟಿಗೆ ಸೇರ್ಪಡೆಯಾಗಿ ಬಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಥ ಆಯ್ತಾ ಮಾಗಡಿ ಕೆರೆ ಕಾನ್ಸರ್ವೇಶನ್ ರಿಸರ್ವ್ ಅಂತಕ್ಕಂಥದ್ದು ಅರ್ಥ ನಾನು ಇಂಗ್ಲಿಷ್ ನಲ್ಲಿ ಹಾಕಿದೀನಿ ಸಿಂಪಲ್ ಆಗಿ ಇನ್ನ ಅಂಕಾಸ್ ಮುದ್ರಾ ಮುದ್ರಾ ಬರ್ಡ್ ಸೆಂಚುರಿ ರಿಸರ್ವರ್ ಅಂತಕ್ಕಂಥದ್ದು ಅಂಕಾಶ ಮುದ್ರಾ ಬರ್ಡ್ ಸ ರಿಸರ್ವ್ ಅಂತಕ್ಕಂಥದ್ದು ಇನ್ನ ಅಗ್ನಶನಿ ಹೆಚ್ಚುರಿ ಅಂತಕ್ಕಂಥದ್ದು ಇವೇನಂದ್ರೆ ಮೂರು ಏನಂದ್ರೆ ರಾಮ್ ಸರ್ ಪಟ್ಟಿಗೆ ಸೇರಿರ್ತಕ್ಕಂಥ ಕರ್ನಾಟಕದ ಒಂದು ತಾಣಗಳಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಏನ್ ಮಾಡಿದರೆ ಸೇರ್ಪಡೆ ಮಾಡಿದರೆ ಒಟ್ಟಾರೆಯಾಗಿ ರಾಮ್ಸರ ತಾಣಗಳನ್ನ ಇತ್ತೀಚೆಗೆ ಐದನ್ನ ಸೇರ್ಪಡೆ ಮಾಡಿದರೆ ಸೊ ಆ ಐದು ತಾಣಗಳಲ್ಲಿ ಮೂರು ತಾಣಗಳು ಕರ್ನಾಟಕದಿಂದ ಇನ್ನು ಎರಡು ತಾಣಗಳು ತಮಿಳುನಾಡಿನಿಂದ ಸೇರ್ಪಡೆ ಮಾಡಿದರೆ ಸೊ ಕರ್ನಾಟಕದ ಮೂರು ತಾಣಗಳಲ್ಲಿ ಯಾವುವು ಅಂದರೆ ಮಾಗಡಿ ಕೆರೆ ಕಾನ್ಸರ್ವೇಶನ್ ರಿಸರ್ವ್ ಅಂತಕ್ಕಂಥದ್ದು ಇನ್ನು ಅಂಕ ಸಮುದ್ರ ಬಿರಡು ಕಾನ್ಸರ್ವೇಷನ್ ರಿಸರ್ವ್ ಅಂತಕ್ಕಂಥದ್ದು ತದನಂತರದಲ್ಲಿ ಅಗ್ನಾಶನಿ ಯೆಚ್ಚುರಿ ಅಂತಕ್ಕಂಥದ್ದು ಇವು ಮೂರುಗಳನ್ನು ಏನು ಮಾಡಿದರೆ ಇತ್ತೀಚೆಗೆ ಕರ್ನಾಟಕದ ಒಂದು ರಾಮ್ಸರ ತಾಣಗಳಾಗಿ ಡಿಕ್ಲೇರ್ ಮಾಡಲಾಗಿದೆ ಅಲ್ಲಿಗೆ ಕರ್ನಾಟಕದಲ್ಲಿ ಒಟ್ಟು ರಾಮ್ಸರ ತಾಣಗಳ ಸಂಖ್ಯೆ ಎಷ್ಟಾಯ್ತು ಅಂದರೆ ನಾಲ್ಕು ಆಯ್ತು ಈಗಾಗಲೇ ನಿಮಗೆ ಹೇಳಿದೀನಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಒಂದು ರಾಮ್ಸರ ತಾಣ ಯಾವುದಂದ್ರೆ ದ್ಯಾಟ್ ಈಸ್ ರಂಗನತಿಟ್ಟು ಪಕ್ಷಿಧಾಮ ಅಂತ ಹೇಳ್ತೀವಿ ರಂಗನತಿಟ್ಟು ಪಕ್ಷಿಧಾಮ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮತ್ತು ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ ನಾನು ಕೂಡ ಪ್ರಿವಿಯಸ್ ವಿಡಿಯೋಗಳಲ್ಲಿ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ ಆಯ್ತಾ ನೋಡಿ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣಾ ಸಚಿವಾಲಯ ಅವರು ಅಂದ್ರೆ ಪರಿಸರ ಮತ್ತು ಹವಾಮಾನ ಬದಲಾವಣಾ ಸಚಿವರ ಒಂದು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಯಾರು ಯಾರು ಭೂಪೇಂದ್ರ ಯಾದವ್ ಅವರು ಭಾರತದಿಂದ ಐದು ಜೌಗು ಪ್ರದೇಶಗಳನ್ನ ಅಥೈತಾ ಐದು ವೆಟ್ಲ್ಯಾಂಡ್ಸ್ ಗಳನ್ನ ವೆಟ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಈ ವೆಟ್ಲ್ಯಾಂಡ್ಸ್ ಗಳ ಬಗ್ಗೆ ಕಾಳಜಿ ವಹಿಸೋದು ಯಾವುದಂದ್ರೆ ಒಂದು ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಕರ್ನಾಟಕದ ಮೂರು ಹಾಗೂ ತಮಿಳುನಾಡಿನ ಎರಡು ರಾಮ್ಸರ್ ಸೈಟ್ ಗಳಾಗಿ ಗೊತ್ತುಪಡಿಸಲಾಗಿದೆ ಎಂದು ಘೋಷಿಸಲಾಗಿದೆ ಇಟ್ ಮೀನ್ಸ್ ದಟ್ ಭಾರತದಿಂದ ಒಟ್ಟಾರೆಯಾಗಿ ಐದು ತಾಣಗಳನ್ನ ಮತ್ತೆ ರಾಮ್ಸರ್ ಪಟ್ಟಿಗೆ ಸೇರಿಸಲಾಗಿದೆ ಸೊ ರಾಮ್ ಸರ್ ಕನ್ವೆನ್ಷನ್ ವಿಚ್ ಇಸ್ ರಿಲೇಟೆಡ್ ಟು ದಿ ಪ್ರೊಟೆಕ್ಷನ್ ಆಫ್ ವೆಟ್ಲ್ಯಾಂಡ್ ತರ ಪ್ರೊಟೆಕ್ಷನ್ ಆಫ್ ವೆಟ್ಲ್ಯಾಂಡ್ ಇನ್ನು ತದನಂತರದಲ್ಲಿ ಮಾಂಟ್ರಾಕ್ಸ್ ರೆಕಾರ್ಡ್ ಅಂತಕ್ಕಂಥದ್ದು ಅರ್ಥೈತ ಮಂಟ್ರ್ಯಾಕ್ಸ್ ರೀಕಾರ್ಡ್ ಅಂತಕ್ಕಂಥದ್ದು ಕೂಡ ಇದು ಒಂದು ಪಟ್ಟಿಗೆ ಸಂಬಂಧ ಅದರಲ್ಲಿ ಚಿಲಿಕ ಇತ್ತು ಚಿಲಿಕ ತೆಗೆದರೆ ಕಿವಲಾಡಿಯೋಗ ಘಾನ ಇತ್ತು ಸೊ ಇದನ್ನು ನಿಮಗೆ ಹೇಳಿದ್ದೀನಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮೂರ್ ಮೂರಿದ್ದು ಎರಡರಲ್ಲಿ ಒಂದು ಚಿಲಿಕಾವನ್ನ ತೆಗೆದರೆ ಪ್ಲಸ್ ಇದೆ ಮತ್ತೆ ಇನ್ನೊಂದು ಸೈಟ್ ಇದೆ ಅಂತಕ್ಕಂಥದ್ದು ಇವುಗಳಲ್ಲಿ ಸೇರ್ಪಡೆಯೊಂದಿಗೆ ಭಾರತ ಒಟ್ಟು ರಾಮ್ಸರ ಸೈಟ್ಗಳ ಸಂಖ್ಯೆ ಎಪ್ಪತ್ತೈದರಿಂದ ಎಂಬತ್ತಕ್ಕೆ ಏರಿಕೆಯಾಗಿದೆ ಅರ್ಥೈತ ಪ್ರಸ್ತುತವಾಗಿ ರಾಮಸಾರ ಸೈಟ್ಗಳ ಸಂಖ್ಯೆ ಎಷ್ಟಂದ್ರೆ ಈಗ ಎಂಬತ್ತು ಅಂತ ಗೊತ್ತಿರಬೇಕು ಎಷ್ಟು ಹೇಳ್ರಿ ಎಂಬತ್ತು ಮೊದಲು ಎಷ್ಟಿದ್ದು ಎಪ್ಪತ್ತೈದಿದ್ದು ಆ ಎಪ್ಪತ್ತೈದು ಆದಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಂಪೂರ್ಣವಾಗಿ ಅಥ್ ಆಯ್ತಾ ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಒಂದು ಬಾರಿ ರಿವೈಸ್ ಮಾಡಿಸ್ತೀನಿ ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಲ್ಲ ಸಾರಿ ಕೆ ಎಸ್ ಎಕ್ಸಾಮ್ ಕನ್ಫರ್ಮೇಷನ್ ಆಗುತ್ತಲ್ಲ ನಿಮಗೆ ಒಂದು ಬಾರಿ ನಾನು ಏನು ಮಾಡ್ತಾ ಇದ್ದ ಎಲ್ಲವನ್ನ ಒಂದು ಪ್ರೀವಿಯಸ್ ಯಾವ್ದಾದ್ರು ಒಂದು ರಿಪೀಟ್ ಆಗಿದ್ರೆ ನ್ಯೂಸನ್ನು ರಿವೂಸ್ ಅನ್ನ ಕಂಪಲ್ಸರಿ ಹಾಕ್ತೀನಿ ನಿಮ್ಮ ಮೇಲೆ ಅರ್ಥೈತ ಕರ್ನಾಟಕದ ಒಂದು ತಾಣಗಳ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಸೇರಿಗೂ ಹೇಳಿ ನಿಮಗೆ ಮಾಗಡಿ ಕೆರೆ ಕಾನ್ಸರ್ವೇಶನ್ ರಿಸರ್ವ್ ಅಂತಕ್ಕಂಥದ್ದು ಇನ್ನು ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಶನ್ ರಿಸರ್ವ್ ಅಂತಕ್ಕಂಥದ್ದು ಇನ್ನು ಅಗ್ನಾಶನಿ ಹೆಚ್ಚು ಅಂತಕ್ಕಂಥದ್ದು ಈ ಮೂರು ಕರ್ನಾಟಕದ ತಾಣಗಳಾಗಿವೆ ಅರ್ಥ ಆಯ್ತಾ ಇಲ್ಲಿ ಗೊತ್ತಿರಬೇಕು ಇಲ್ಲಿ ಇಂಗ್ಲೀಷ್ ನಲ್ಲಿ ಸಿಂಪಲ್ ಆಗಿ ನಿಮಗೆ ಇಂಗ್ಲೀಷ್ ನಾಲೆಜ್ ಕೂಡ ಇರಬೇಕು ಅಂತ ವೆಟ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ನಾವು ವೆಟ್ಲ್ಯಾಂಡ್ಸ್ ಈ ಒಂದು ರಾಮ್ಸರ್ ಅಂದ್ರೆ ಜೋಗು ಪ್ರದೇಶಗಳನ್ನ ವೆಟ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ಕರ್ನಾಟಕದ ಎಷ್ಟು ವೆಟ್ಲ್ಯಾಂಡ್ಸ್ ಗಳು ಇದಕ್ಕೆ ಸೇರಿದಿವೆ ಅಂದ್ರೆ ರಾಮ್ಸರ ತಾಣಗಳಾಗಿವೆ ಅಂದ್ರೆ ರಾಮ್ಸರ್ ಸೈಟ್ಸ್ ಆಗಿವೆ ಅಂದ್ರೆ ಒಟ್ಟಾರೆಯಾಗಿ ನಾಲ್ಕಾಗಿದೆ ನಾಲ್ಕು ಆಗಿದ್ದೇವೆ ಮೂರನ್ನ ಈಗ ಸೇರಿಸಿದ್ದಾರೆ ಮೊದಲ ಒಂದು ಸೇರಿ ಯಾವ್ದಂದ್ರೆ ರಂಗನ್ ತಿಟ್ಟು ಅಂತ ನಾವು ಹೇಳ್ತೀವಿ ನೋಡ್ರಿ ತಮಿಳುನಾಡಿನ ಎರಡು ತಾಣಗಳನ್ನ ಸೇರಿಸಿದ್ದಾರೆ ಅಂತ ಈಗಾಗಲೇ ಹೇಳಿದೆ ನಿಮಗೆ ಯಾವ್ದಂದ್ರೆ ಒಂದು ಕರ್ವೆಟ್ಟಿ ಬರ್ಡ್ ಸ್ಯಾಂಚುರಿ ಅಂತಕ್ಕಂಥದ್ದು ಇನ್ನೊಂದು ಲಾಂಗ್ ವುಡ್ ಸೋಲಾ ಅಂತಕ್ಕಂಥದ್ದು ಇವೆರಡು ಏನಂದ್ರೆ ತಮಿಳುನಾಡಿನ ಎರಡು ಸೈಟ್ಸ್ ಗಳನ್ನ ಯಾಕೆಂದ್ರೆ ರಾಮ್ ಸರ್ ಗೆ ಸೇರಿಸಿದ್ದಾರೆ ಅಂದ್ರೆ ರಾಮ್ ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಸೊ ಈಗಾಗಲೇ ನಮ್ಮ ಮ್ಯಾಕ್ಸಿನ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಯ್ತಾ ಅದರ ತಗೊಂಡು ನಿಮಗೆ ಒಂದು ಬಾರಿ ನಾನು ರಿವೈಸ್ ಮಾಡಿಸ್ತೀನಿ ಅಂತಾರಾಷ್ಟ್ರೀಯ ಜೋಗು ದಿನ ಗೊತ್ತಿದೆ ಫೆಬ್ರವರಿ ಎರಡರಂದು ಆಚರಣೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಜೋಗು ಪ್ರದೇಶ ದಿನವನ್ನ ಫೆಬ್ರವರಿ ಎರಡರಂದು ಆಚರಣೆ ಮಾಡಲಾಗುತ್ತೆ ನೋಡಿ ಕೆಲವರು ಏನ್ ಕೇಳ್ತಾರೆ ಅಂದ್ರೆ ನೀವು ಯಾವ ತರ ಇರುತ್ತೆ ಇನ್ಫಾರ್ಮೇಶನ್ ಯಾವ ತರ ಇರುತ್ತೆ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ನಿಮಗೆ ಶಾಂಪಲ್ ಕೂಡ ತೋರಿಸ್ತೀನಿ ಇಲ್ಲಿ ಇನ್ನೇ ಏನಂದ್ರೆ ಈ ಒಂದು ಜೋಗ ಪ್ರದೇಶ ಆಚರಣೆ ಮಾಡೋಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಫೆಬ್ರವರಿ ಎರಡರಂದು ಕಾಶ್ಮೀರ ಸಮುದ್ರದ ತೀರದಲ್ಲಿ ಇರಾನೆ ಒಂದು ರಾಮ್ ಸ್ವರ್ನಲ್ಲಿ ರಾಮಸ್ವರ ಸಮಾವೇಶ ನಡೆಯಿತು ಅರ್ಥ ಆಯ್ತಾ ನಾವು ಜೋಗು ಪ್ರದೇಶದ ಫೆಬ್ರವರಿ ಎರಡರಂದು ಅಥವಾ ಅಂತಾರಾಷ್ಟ್ರೀಯ ಜೋಗು ಪ್ರದೇಶವನ್ನು ಫೆಬ್ರವರಿ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ದೇಶ ಇಸ್ ದ ರೀಸನ್ ವಾಟ್ ಇಸ್ ಅ ರೀಸನ್ ಅಂದ್ರೆ ಫಸ್ಟ್ ಟೈಮ್ ವೆಟ್ಲ್ಯಾಂಡ್ ಕನ್ಸರ್ವೇಶನ್ ರಿಲೇಟೆಡ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನ್ ಅಂದ್ರೆ ಒಂದು ಸಮ್ಮೇಳನ ನಡೀತೆ ಸೊ ಆ ಒಂದು ಸಮ್ಮೇಳನ ಒಂದು ಸವಿನೆನಪಿಗಾಗಿ ನೆನಪಿಗಾಗಿ ಆ ಏನ್ ಮಾಡ್ತೀವಿ ಅಂದ್ರೆ ಫೆಬ್ರವರಿ ಎರಡರಿಂದ ಅಂತಾರಾಷ್ಟ್ರೀಯ ಜೋಗ ನಡೀತೀವಿ ಸೊ ಇದು ಇರಾನ್ನ ಒಂದು ರಾಮ್ಸರ್ ಆ ಸಮಾವೇಶ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ದೇಹ ವ್ಯಾಖ್ಯೆ ಏನಾಗಿತ್ತು ಇಟ್ಸ್ ಅ ಟೈಮ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಧ್ಯೇಯಕವಾಗಿತ್ತು ಅರ್ಥೈತ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ರಾಮ್ ಒಪ್ಪಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಫೆಬ್ರವರಿ ಒಂದು ಇರಾನ್ ದೇಶದ ರಾಮ್ಸರ್ ನಗರದಲ್ಲಿ ಜೋಗು ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದ ನಡವಳಿಕೆ ಸಹಿ ಹಾಕಲಾಯಿತು ಇದರ ರಾಮ್ ಒಪ್ಪಂದ ಎನ್ನುವರು ಅರ್ಥ ರಾಮ್ ಒಪ್ಪಂದ ಅಂತ ನಾವು ಕರಿತೀವಿ ಜೋಗು ಪ್ರದೇಶದ ಅಭಿವೃದ್ಧಿ ಮತ್ತು ಅದರ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶವನ್ನ ಈ ಒಪ್ಪಂದ ಹೊಂದಿದೆ ಅರ್ಥ ಈಗಾಗಲೇ ತಮಗೆ ನಾನು ಹೇಳ್ತಕ್ಕಂಥ ವಿಷಯ ಭಾರತದ ಮೊದಲ ರಾಮ್ಸರ ತಾಣ ಯಾವುದಂದ್ರೆ ಚಿಲಿಕಾ ಸರವರ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಕೇಲಾಡಿಯೋ ರಾಷ್ಟ್ರೀಯ ಉದ್ಯಾನ ಇವೆರಡು ಭಾರತದ ಮೊಟ್ಟ ಮೊದಲ ಒಂದು ರಾಮ್ಸರ ಅಂತ ನಾವು ಹೇಳ್ತೀವಿ ಭಾರತ ಅತ್ಯಂತ ಚಿಕ್ಕ ಜೋಗು ಪ್ರದೇಶ ಯಾವುದಂದ್ರೆ ರೇಣುಕಾ ವೆಟ್ಲ್ಯಾಂಡ್ ಇದು ಅತ್ಯಂತ ಒಂದು ಚಿಕ್ಕ ಒಂದು ಜೋಗು ಪ್ರದೇಶ ಅಥವಾ ರಾಮಸರ ಪಟ್ಟಿಗೆ ಸೇರಿರ್ತಕ್ಕಂಥ ತಾಣ ಭಾರತ ಪ್ರಮುಖ ರಾಮ್ಸರ ತಾಣಗಳ ಬಗ್ಗೆ ಮಾತಾಡ್ತಾ ಬಂದಾಗ ಹರಿಕೆ ವೆಟ್ಲ್ಯಾಂಡ್ ದಟ್ ಇಸ್ ಸೀನ್ ಪಂಜಾಬ್ ಲೋಕ್ ಟಾಕ್ ಸರವರ ಮಣಿಪುರ್ ಇಲ್ಲ ಪಾಂಗಾ ಅಣೆಕಟ್ಟು ಹಿಮಾಚಲ ಪ್ರದೇಶ ರೂಪಾರ್ ವೆಟ್ಲ್ಯಾಂಡ್ ಪಂಜಾಬ್ ಚಿಲಿಕಾ ಸರವರ ಒಡಿಶಾ ಸಾಂಬಾ ಸರೋವರ ರಾಜಸ್ಥಾನ್ ಲುನಾರ್ ಸರೋವರ ಎಲ್ಲಂದ್ರೆ ಮಹಾರಾಷ್ಟ್ರ ಇನ್ನು ಇತ್ತೀಚೆಗೆ ಎರಡು ಕಳೆದ ಎರಡು ವರ್ಷಗಳಿಂದ ಏನ್ ನ್ಯೂಸ್ ಆಲ್ರೆಡಿ ಡಿಸ್ಕಸ್ ಮಲ್ಟಿಪಲ್ ಟೈಮ್ಸ್ ಮತ್ತು ನಮ್ಮ ಕೂಡ ತಮಗೆ ಅಪ್ಡೇಟ್ ಅನ್ನ ಮಾಡ್ತಾ ಬಂದಿದ್ದೀನಿ ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಈ ನ್ಯೂಸ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಈ ಶ್ರಮ್ ಪೋರ್ಟಲ್ ಅಥವಾ ಈ ಶ್ರಮ್ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸಂಘಟಿತ ಕಾರ್ಮಿಕರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಈ ಶ್ರಮ ವಯೋಮಿತಿ ಎಪ್ಪತ್ತಕ್ಕೆ ಏರಿಕೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಅರ್ಥಾಯ್ತಾ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇದು ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡಿ ಈ ಶ್ರಮ ಯೋಜನೆಯಲ್ಲಿ ಹೆಸರು ಮತ್ತು ನೋಂದಾಯಿಸುವ ಅಸಂಘಟಿತ ಕಾರ್ಮಿಕರ ವಯೋಮಿತಿಯನ್ನ ಈಗಿನ ಐವತ್ತೊಂಬತ್ತರಿಂದ ಎಪ್ಪತ್ತು ವರ್ಷಕ್ಕೆ ವಿಸ್ತರಿಸಲಾಗಿದೆ ಸಾರಿಗೆ ವ್ಯಾಪ್ತಿಗೆ ಬರುವ ಆಟೋ ಚಾಲಕರು ಟೈರ್ ಅಂಗಡಿಯವರು ಮೆಕ್ಯಾನಿಕ್ಸ್ ಮೆಕ್ಯಾನಿಕ್ ಕೆಲಸ ಮಾಡವರು ಅಥವಾ ಗ್ಯಾರೇಜ್ ಮಾಲೀಕರು ಸೇರಿದಂತೆ ಸುಮಾರು ನಲವತ್ತು ಲಕ್ಷ ಮಂದಿಯನ್ನ ಅಸಂಘಟಿತ ಕಾರ್ಮಿಕರನ್ನ ಈ ಶ್ರಮ ಯೋಜನೆಯಲ್ಲೇ ತರಲು ಚಿಂತಿಸಲಾಗ್ತಾ ಇದೆ ಇದಿಷ್ಟು ನಿಮಗೆ ಒಂದು ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಗೊತ್ತಿರಬೇಕು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಂಜಯ್ ವರ್ಮಾ ಅವರನ್ನ ಯಾವ ಭಾರತೀಯ ಸಂಸ್ಥೆಯ ಒಂದು ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇ ಆಪ್ಷನ್ ಯು ಪಿ ಎಸ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಯು ಪಿ ಎಸ್ ಸಿ ಅಂದ್ರೆ ಏನಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ ಏನಾದ್ರಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ತರ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಇದೆ ಸೊ ಅದೇ ತರನಾಗಿ ಸೆಂಟ್ರಲ್ ಅಲ್ಲಿ ಏನಿದೆ ಒಂದು ಕಮಿಷನ್ ಇದೆ ಅದಕ್ಕೆ ಏನು ಕರಿತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರಿತೀವಿ ಈ ಕೇಂದ್ರ ಲೋಕ ಸೇವಾ ಆಯೋಗದ ಒಂದು ಸದಸ್ಯರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಸಂಜಯ್ ವರ್ಮಾ ಅವರನ್ನ ನೇಮಕ ಮಾಡಲಾಗಿದೆ ಗೊತ್ತಿರಬೇಕು ಈ ತರ ನಿಮಗೆ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಿರ್ತಾರೆ ಅರ್ಥ ಆಯ್ತಾ ಮಾಜಿ ರಾಜತಾಂತ್ರಿಕ ಒಂದು ಅಧಿಕಾರಿ ಸಂಜಯ್ ವರ್ಮಾ ಅವರನ್ನ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಇತ್ತೀಚೆಗೆ ಯು ಪಿ ಎಸ್ ಸಿ ಅಧ್ಯಕ್ಷ ಮನೋಜ್ ಸೋನಿ ಸಮ್ಮುಖದಲ್ಲಿ ಕಚೇರಿ ಮತ್ತು ಗೌಪ್ಯತೆ ಪ್ರಮಾಣ ವಚನ ಸ್ವೀಕರಿಸಿದರು ಅರ್ಥ ಆಯ್ತಾ ಯು ಪಿ ಎಸ್ಸಿಯ ಪ್ರಸ್ತುತವಾಗಿ ಅಧ್ಯಕ್ಷರಿದ್ದಾರೆ ಮನೋಜ್ ಸೋನಿಯವರಿದ್ದಾರೆ ಇದನ್ನು ಕೂಡ ಗೊತ್ತಿರಬೇಕು ಇವರನ್ನ ಇತ್ತೀಚೆಗೆ ಏನ್ ಮಾಡಲಾಗಿದೆ ಅಂದ್ರೆ ಈ ಒಂದು ಸಂಜಯ್ ವರ್ಮ ಅವರನ್ನ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಕೇಂದ್ರ ಲೋಕಸೇವಾ ಆಯೋಗದ ಒಂದು ಸದಸ್ಯ ಅಧ್ಯಕ್ಷರು ಮತ್ತು ಸದಸ್ಯರ ಬಗ್ಗೆ ಮಾತಾಡ್ತಾ ಬಂದಾಗ ರಾಷ್ಟ್ರಪತಿಯವರು ಇವರಿಗೆ ನೇಮಕ ಮಾಡ್ತಾರ ಇವರು ರಾಜೀನಾಮೆ ರಾಷ್ಟ್ರಪತಿಯವರಿಗೆ ನೀಡ್ತಾರ ಇವರ ಅವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸಾಗಿರ್ತದ ಸೊ ಇದು ರಾಜ್ಯಕ್ಕೆ ಬಂದ್ರೆ ಅರವತ್ತೆರಡು ಆಗಿರುತ್ತೆ ಅರ್ಥ ಐತೆ ಇದನ್ನು ಕೂಡ ಡಿಸ್ಟಿಂಕ್ಷನ್ ಗೊತ್ತಿರಬೇಕು ಇವರಿಗೆ ತೆಗೆದು ಹಾಕುವ ಅಧಿಕಾರ ಯಾರಿಗೆ ಅಂದ್ರೆ ರಾಷ್ಟ್ರಪತಿ ಇದೆ ಅಷ್ಟೇ ರಾಷ್ಟ್ರಪತಿಯವರಿಗೂ ಕೂಡ ಅಷ್ಟು ಸುಲಭವಾಗಿಲ್ಲ ಅದು ತೆಗೆದು ಅಂದ್ರೆ ಕೂಡ ಏನಾಗುತ್ತೆ ಅಂದ್ರೆ ಒಂದು ಕೇಸ್ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಆದ ಮೇಲೆ ಅದೇನಾದ್ರೂ ಸಾಬೀತಾಗಿದ್ರೆ ಸಾರಿ ಅವಾಗ ಏನ್ ಮಾಡಲಾಗುತ್ತೆ ಅವರನ್ನ ತೆಗೆದು ಹಾಕಲಾಗುತ್ತೆ ನಾನು ಪ್ರೀವಿಯಸ್ ಅಲ್ಲಿ ಸುಮಾರು ಬಾರಿ ಡಿಸ್ಕಶನ್ ಮಾಡೋದ್ರಿಂದಾಗಿ ನಾನು ಸಿಂಪ್ಲಿಫೈಡ್ ಅಲ್ಲಿ ಕೊಟ್ಟಿದೀನಿ ತಮಗೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳೋದಾದ್ರೆ ಸುಲ್ತಾನ್ ಇಬ್ರಾಹಿಂ ಯಾವ ದೇಶದ ರಾಜನಾಗಿ ಆಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಲೇಷಿಯಾ ಇಸ್ ದ ರೈಟ್ ಆನ್ಸರ್ ನೋಡಿ ಸುಲ್ತಾನ್ ಇಬ್ರಾಹಿಂ ಮಲೇಷಿಯಾದ ಹದಿನೇಳೆ ರಾಜನಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಮಲೇಷಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ರಾಜಧಾನಿ ಕೌಲಾಲಾಂಪುರ್ ಇದೆ ಇನ್ನು ಇದರ ಕರೆನ್ಸಿ ರಿಂಗೇಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ ತೆರಿಗೆ ಹಂಚುವ ಜವಾಬ್ದಾರಿ ಯಾವ ಸಂಸ್ಥೆದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಅರ್ಥ ಆಯ್ತಾ ನಿಮಗೆ ಇದೇ ತರ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ರೆ ಇದರ ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಕೇಂದ್ರ ಹಣಕಾಸು ಆಯೋಗದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅರ್ಥ ಆಯ್ತಾ ಕೇಂದ್ರ ಹಣಕಾಸು ಆಯೋಗ ನಿಮ್ಮ ಮುಂದೆ ಬರ್ತಕ್ಕಂಥ ಕೆ ಎ ಎಸ್ ಎಕ್ಸಾಮಿನೇಷನ್ಗೂ ಕೂಡ ಬಹಳ ಇಂಪಾರ್ಟೆಂಟು ಅದಕ್ಕೆ ನಾನು ನಿಮಗೆ ಒಂದು ಬಾರಿ ಇದ್ರ ಬಗ್ಗೆ ಡೆಪ್ತ್ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಈಗ ಕೊಟ್ಟು ಬಿಡ್ತೀನಿ ಅರ್ಥಾಯ್ತ ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಿದ್ದೀನಿ ನಾನು ಜನವರಿ ಮಂತ್ ಕರೆಂಟ್ ಅಫೇರ್ಸ್ ಅಲ್ಲಿ ಕೊಟ್ಟಿದ್ದೆ ಬಟ್ ಎನಿ ಹಾವ್ ಇನ್ನೊಂದು ಬಾರಿ ಅದನ್ನ ರಿವೈಸ್ ಮಾಡ್ತೀನಿ ಇಂಪಾರ್ಟೆಂಟು ಕರೆಕ್ಟ್ ಆಗಿ ಎಲ್ಲರೂ ಅರ್ಥಾಯ್ತಾ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಇನ್ಮೇಗ ನಿಮಗೆ ಡೌಟೇ ಬರಬಾರ್ದು ಅರ್ಥ ಆಯ್ತಾ ಸೊ ನಿಮ್ಗೆ ಈಗಾಗಲೇ ಹೇಳಿದೀನಿ ಭಾರತ ಸರ್ಕಾರ ಎಂಥ ವ್ಯವಸ್ಥೆ ಹೊಂದಿದೆ ಅಂದ್ರೆ ದ್ಯಾಟ್ ಇಸ್ ಫೆಡ್ರಲ್ ವ್ಯವಸ್ಥೆಯನ್ನು ಹೊಂದಿದೆ ಸೊ ಇಟ್ ಮೀನ್ಸ್ ದಾಟ್ ಫೆಡರಲ್ ವ್ಯವಸ್ಥೆ ಹೊಂದಿದೆ ಅಂದರೆ ಒಂದು ಕಡೆ ಕೇಂದ್ರ ಇದೆ ತದನಂತರದಲ್ಲಿ ಇನ್ನೊಂದು ಯಾವುದಾದ್ರೆ ರಾಜ್ಯ ಇದೆ ಸೊ ಈ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯದಲ್ಲಿ ವಿಷಯಗಳು ಏನಾಗಿದೆ ಹಂಚಿಕೆ ಆಗಿದೆ ಇದ್ರ ಮಧ್ಯದಲ್ಲಿ ವಿಷಯ ಇದೆ ಇದ್ರ ಮಧ್ಯದಲ್ಲಿ ವಿಷಯಗಳು ಏನಾಗಿದೆ ಹಂಚಿಕೆ ಆಗಿದಾವೆ ಇನ್ನೊಂದು ಮಧ್ಯದಲ್ಲಿ ಯಾವ್ದು ಅಂದ್ರೆ ಅದು ಒಂದು ಸಮವರ್ತಿ ಪಟ್ಟಿ ಅಂತಿದೆ ಸೊ ಸಮವರ್ತಿ ಪಟ್ಟಿ ಈ ತರ ವಿಷಯಗಳು ಹಂಚಿಕೆ ಆಗಿದೆ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ಸೊ ಒಟ್ಟಾರೆ ಮೇಲ್ಗಡೆ ಕೇಂದ್ರ ಇದೆ ಕೆಳಗಡೆ ರಾಜ್ಯ ಇದೆ ಇಲ್ಲಿ ಇನ್ನೊಂದು ಏನಂದ್ರೆ ಈ ಒಂದು ರಾಜ್ಯ ಮತ್ತು ಸಮರ್ಥ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ತದನಂತರದಲ್ಲಿ ಆ ಇವರಲ್ಲಿ ಇರದೇ ಇರತಕ್ಕಂಥ ವಿಷಯದವನ್ನ ಶೇಷಾಧಿಕಾರ ಅಂತ ಕರಿತೀವಿ ಸೊ ಆ ಶೇಷಾಧಿಕಾರ ಅರ್ಥ ಆಯ್ತಾ ಶೇಷಾಧಿಕಾರ ಅಂತ ಇರ್ತೀವಿ ಸೊ ಅದನ್ನು ನಾವೇನ್ ಮಾಡಿದೀವಿ ಅಂದ್ರೆ ಈಗ ಪಾರ್ಲಿಮೆಂಟ್ ಹತ್ರ ಇದೆ ಆಯ್ತಾ ಅಥವಾ ನಾವು ಪ್ರೆಸಿಡೆಂಟ್ ಅಂತ ಇನ್ ಡೈರೆಕ್ಟ್ ಆಗಿ ಹೇಳ್ಬೋದು ಅದು ಇರಲಿ ಈಗ ವಿಷಯಗಳನ್ನ ನಾವು ಸಪ್ರೇಟ್ ಮಾಡಿದೆ ಅಂದ್ರೆ ಆಯಾ ವಿಷಯ ಮೇಲೆ ಅವರೇ ಏನ್ ಮಾಡ್ಬೇಕಾಗತ್ತೆ ಕಾನೂನನ್ನು ಮಾಡಬೇಕಾಗತ್ತೆ ಆಯಾ ವಿಷಯಗಳ ಮೇಲೆ ಅವರೇ ಏನು ಮಾಡಬೇಕಾಗತ್ತೆ ಟ್ಯಾಕ್ಸನ್ನು ಇಂಪೋಸ್ ಮಾಡಬೇಕಾಗತ್ತೆ ಸೊ ಇಟ್ ಮೀನ್ಸ್ ದ್ಯಾಟ್ ಏನಾಗುತ್ತೆಂದ್ರೆ ಕೇಂದ್ರದ ಪಟ್ಟಿಯಲ್ಲಿ ವಿಷಯಗಳು ಹೆಚ್ಚಿದ್ದಾವೆ ಮತ್ತು ತೆರಿಗೆ ಮೂಲಗಳು ಕೂಡ ಹೆಚ್ಚಿಗೆ ಸೊ ತೆರಿಗೆ ಮೂಲಗಳು ಹೆಚ್ಚಿದ್ರೆ ತೆರಿಗೆ ಏನಾಗುತ್ತೆ ಆಟೋಮೆಟಿಕಲಿ ಹೆಚ್ಚಾಗುತ್ತೆ ಇನ್ನು ರಾಜ್ಯಗಳಲ್ಲಿ ತೆರಿಗೆ ಮೂಲ ಕಡಿಮೆ ಇದಾವೆ ಸೊ ಆಟೋಮೆಟಿಕಲಿ ತೆರಿಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ರಾಜ್ಯಗಳು ಏನಂದರೆ ಅವುಗಳ ಒಂದು ಡೇ ಟು ಡೇ ಆಕ್ಟಿವಿಟಿ ನಡ್ಸೋಕೆ ಏನಾಗುತ್ತೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡತ್ತಂದರೆ ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಕೇಂದ್ರದಿಂದ ರಾಜ್ಯಗಳಿಗೆ ಹಣವನ್ನು ವರ್ಗಾವಣೆ ಮಾಡಬೇಕಾಗುತ್ತೆ ಸೊ ವರ್ಗಾವಣೆ ಮಾಡಬೇಕಾದ್ರೆ ಅದಕ್ಕೆ ಸುಮ್ ಸುಮ್ನೆ ವರ್ಗಾವಣೆ ಮಾಡಬೇಕಾಗಲ್ಲ ದೇಟ್ ಇಸ್ ಒನ್ ಸೈಂಟಿಫಿಕ್ ಮೆಥಡ್ ಇರಬೇಕು ಕೇಂದ್ರದಿಂದ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಬಂತಂದ್ರೆ ಆ ನೂರು ರೂಪಾಯಿಯಲ್ಲಿ ಎಷ್ಟು ರಾಜ್ಯಕ್ಕೆ ಹೋಗ್ಬೇಕು ಅನ್ನೋದು ಇನ್ನು ಫಾರ್ ಎಕ್ಸಾಂಪಲ್ ನಲವತ್ತು ರೂಪಾಯಿ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಅಥವಾ ನಲವತ್ತೊಂದು ಪರ್ಸೆಂಟೇಜ್ ಹೋಗ್ಬೇಕಂದ್ರೆ ಅಥವಾ ನಲವತ್ತೆರಡು ರೂಪಾಯಿ ಕಳಿಸ್ಬೇಕಾಗುತ್ತಾರೆ ಏನ ವಾಟ್ ಎವರ್ ನಂಬರ್ ಈ ನಲವತ್ತೆರಡು ರೂಪಾಯಿಯಲ್ಲಿ ಮತ್ತೆ ರಾಜ್ಯಗಳ ಎಲ್ಲ ರಾಜ್ಯಗಳು ಒಂದೇ ತರ ದೇರ್ ಕಂಡೀಷನ್ಸ್ಗಳು ಡಿಫ್ರೆಂಟ್ ಫಾರ್ ಡಿಫರೆಂಟ್ ಸ್ಟೇಟ್ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಇದೆ ಸೊ ಅದಕ್ಕೆ ಮತ್ತೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಮಧ್ಯದಲ್ಲಿ ಎಷ್ಟು ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿ ಏನ್ ಮಾಡಬೇಕಾಗತ್ತೆ ಡಿಸೈಡ್ ಮಾಡಬೇಕಾಗತ್ತೆ ಇಟ್ ಮೀನ್ಸ್ ದ್ಯಾಟ್ ಕೇಂದ್ರದಿಂದ ರಾಜ್ಯಕ್ಕೆ ಕೇಂದ್ರದಿಂದ ರಾಜ್ಯಕ್ಕೆ ಹಂಚುವ ಹಣವನ್ನು ನಾವು ಇದಕ್ಕೆ ಏನ್ ಕರಿತೀವಿ ಟೋಟಲ್ ಆಗಿ ಬರುತ್ತಲ್ಲ ಅದಕ್ಕೆ ಏನು ಕರಿತೀವಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಅರ್ಥ ಆಯ್ತಾ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ತದನಂತರದಲ್ಲಿ ಇದು ರಾಜ್ಯಗಳಿಂದ ರಾಜ್ಯಗಳಿಗೆ ರಾಜ್ಯಗಳಿಂದ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಲ್ಲ ಡಿಸ್ಟ್ ಡಿಫ್ರೆಂಟ್ ರಾಜ್ಯಗಳು ಡಿಫ್ರೆಂಟ್ ಅನ್ನು ಬರುತ್ತೆ ಎಲ್ಲ ರಾಜ್ಯಗಳು ಒಂದೇ ಥರ ಬರಲ್ಲ ಸೊ ಅದಕ್ಕೆ ಏನು ಕರಿತೀವಿ ನಾವು ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಯ್ತಾ ನಿನ್ ಪ್ರೀವಿಯಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೀನಿ ಈಗ ಈಗಿದ್ರ ಬಗ್ಗೆ ಯಾಕೆ ನಾನು ಕೇಳಿದೆ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಹದಿನಾರನೇ ಹಣಕಾಸು ಆಯೋಗದ ನಾಲ್ಕು ಜನ ಸದಸ್ಯರನ್ನ ನೇಮಕ ಮಾಡಿದ್ದಾರೆ ಅದರ ಒಟ್ಟಾರೆಯಾಗಿ ಐದು ಜನ ಆಯಿತು ನಾಲ್ಕು ಪ್ಲಸ್ ಒಂದು ಐದೇ ಜನ ಇರ್ತಾರೆ ಐದು ಜನರನ್ನ ನೇಮಕ ಆಯಿತು ಯಾಕಂದ್ರೆ ಅಧ್ಯಕ್ಷರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಹದಿನಾರನೇ ಹಣಕಾಸು ಆಯೋಗವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದರವರೆಗೆ ತನ್ನ ವರದಿಯನ್ನು ಸಲ್ಲಿಸುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಿಮ್ಮ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನು ಬಂದಿತ್ತು ಸುಮಾರು ಜನ ಬಿಟ್ಟು ಬಂದಿದ್ದಾರೆ ಅರ್ಥ ಆಯ್ತಾ ಮೂರು ಪೂರ್ಣ ಸಮಯದ ಸದಸ್ಯರು ಹಾಗೂ ಒಂದು ಅರೆಕಾಲಿಕ ಸದಸ್ಯರನ್ನು ನೇಮಕ ಮಾಡಿದ್ದಾರೆ ಅಥತ ಇದರಲ್ಲಿ ಒಟ್ಟಾರೆಯಾಗಿ ನಾಲ್ಕು ಜನ ಯು ಡೋಂಟ್ ರಿಮೆಂಬರ್ ಒನ್ ಕಾಲಿಕ ಒನ್ ಪೂರ್ಣ ಇದು ನಿಮಗೆ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ನಾಲ್ಕು ಜನ ಆಯ್ಕೆ ಮಾಡಿದ್ದಾರೆ ಅಂತ ತಮ್ಮ ತಲೆಯಲ್ಲಿ ಯಾಕಂದ್ರೆ ಟೋಟಲ್ ಆಗಿ ಐದು ಜನ ಇರ್ತಾರೆ ಅಜಯ್ ನಾರಾಯಣ ಝಾ ಅಂತಕ್ಕಂಥವ್ರನ್ನ ತನ್ನ ಆನಿ ಜಾರ್ಜಾ ಮ್ಯಾಥು ಅಂತಕ್ಕಂಥವ್ರನ್ನ ನಿರಂಜನ್ ಅಂತಕ್ಕಂಥವ್ರನ್ನ ಮತ್ತು ಸೌಮ್ಯಕಾಂತಿ ಕಾಂತಿ ಘೋಷ್ ಅಂತಕ್ಕಂಥವ್ರನ್ನ ಒಟ್ಟಾರೆಯಾಗಿ ನಾಲ್ಕು ಜನ ಹೆಸರನ್ನ ತಮ್ಮ ತಲೆಯಲ್ಲಿರಬೇಕು ಇರಬೇಕು ಅಣ್ಣ ಆನಿ ನಿರಂಜನ್ ಮತ್ತು ಸೌಮ್ಯ ಅಂತಕ್ಕಂಥದ್ದು ಇವಾಗ ನಾಲ್ಕು ಜನ ಏನಾಗಿದ್ರೆ ಆಗಿದ್ದಾರೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡಿದ್ದಾರೆ ನಿಮಗೆ ಈಗಾಗಲೇ ನಾನು ಜನವರಿ ಒಂದು ಮತ್ತು ಎರಡರ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೀನಿ ಯಾವಾಗ ಪ್ರಶ್ನೆಯನ್ನು ಕೇಳಿದೆ ಇತ್ತೀಚೆಗೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕೊಂಡವರು ಯಾರು ಅಂತ ನಿಮ್ಗೆ ಅವಾಗ ಅರವಿಂದ್ ಪನೆಗಾರಿ ಅವರನ್ನ ಏನು ಮಾಡಲಾಗಿದೆ ಅಂದ್ರೆ ಕೇಂದ್ರ ಹಣಕಾಸು ಆಯೋಗದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಸರ್ ನಾನು ಅವಾಗ ನಿಮ್ಗೆ ಹೇಳಿದಿನಿ ಇದು ಗೊತ್ತಿರಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟು ಸೊ ಈ ಒಂದು ಅರವಿಂದ ಪರೇಗಾರಿಯವರನ್ನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಾಯಿತು ಹಣಕಾಸು ಆಯೋಗದ ಬಗ್ಗೆ ಸ್ವಲ್ಪ ಏನ್ ಮಾಡೋಣ ನಾವು ಡಿಸ್ಕಶನ್ ಮಾಡೋಣ ಹಣಕಾಸು ಆಯೋಗ ಅಂದರೆ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಸಂವಿಧಾನಾತ್ಮಕ ಸಂಸ್ಥೆ ಇದೆ ಅಂದ್ರೆ ಇದ್ರ ಬಗ್ಗೆ ಒಂದು ವಿಧಿ ಇರಲೇಬೇಕು ಇದರಲ್ಲಿ ಸಂವಿಧಾನದಲ್ಲಿ ಎರಡು ನೂರ ಎಂಬತ್ತನೇ ವಿಧಿ ಹೇಳುತ್ತೆ ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ರಾಷ್ಟ್ರಪತಿಯವರನ್ನ ಏನ್ ಮಾಡುತ್ತಾರ ನೇಮಕವನ್ನು ಮಾಡ್ತಾರ ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚುತ್ತದೆ ನಿಮ್ಗೆ ಈಗಾಗಲೇ ಹೇಳಿದೀನಿ ಇಟ್ಟ ಮೇನ್ ಫಂಕ್ಷನ್ ಏನಂದ್ರೆ ಕೇಂದ್ರದಿಂದ ರಾಜ್ಯಗಳಿಗೆ ಹಣವನ್ನು ಹಂಚಿಕೆ ಮಾಡೋದು ಹಣಕಾ ಹಣಕಾಸು ಆಯೋಗವು ವರದಿಯನ್ನು ರಾಷ್ಟ್ರಪತಿಯವರೇ ನೀಡುತ್ತದೆ ಅಥಯ ಹಣಕಾಸು ಆಯೋಗ ಗೊತ್ತಿರಬೇಕು ಫೈನಾನ್ಸ್ ಕಮಿಷನ್ ಇಟ್ ಈಸ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಡೈರೆಕ್ಟ್ಲಿ ನಾಟ್ ಗೋಸ್ಟ್ ದಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಟೇಬಲ್ ಮುಂದೆ ಡೈರೆಕ್ಟ್ ಆಗಿ ಇಡಲ್ಲ ಫೈನಾನ್ಸ್ ಕಮಿಷನ್ ಏನ್ ಮಾಡುತ್ತೆ ರೆಕಮೆಂಡೇಶನ್ ಅನ್ನ ರಾಷ್ಟ್ರಪತಿಯವರೇ ನೀಡ್ತಾರ ರಾಷ್ಟ್ರಪತಿ ಏನ್ ಮಾಡ್ತಾರ್ರೆ ಇದನ್ನ ಪಾರ್ಲಿಮೆಂಟ್ ಟೇಬಲ್ ಮೇಲೆ ರಿಪೋರ್ಟ್ ಅನ್ನು ತಂದಿಡ್ತಾರೆ ಇಷ್ಟು ಕೂಡ ಇದನ್ನು ಕೂಡ ಗೊತ್ತಿರಬೇಕು ಏನಾದ್ರೆ ಒಟ್ಟಾರೆ ಐದು ಜನ ಸದಸ್ಯರನ್ನ ಒಳಗೊಂಡಿರ್ತದ ಟೋಟಲ್ ಎಷ್ಟು ಜನ ಐದು ಜನ ನಿಮ್ಗೆ ಈಗಾಗಲೇ ಹೇಳಿದೀನಿ ಭಾರತದಲ್ಲಿ ಮೊದಲ ಹಣಕಾಸು ಆಯೋಗವನ್ನ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನೇಮಕ ಮಾಡಲಾಯಿತು ಇದನ್ನು ಕೂಡ ಇಂಪಾರ್ಟೆಂಟ್ ಆಯಿತು ಅರ್ಥ ಆಯ್ತು ನಿಮ್ಗೆ ಕೆ ಎಸ್ ಎಕ್ಸಾಮಿನೇಷನ್ ಅಲ್ಲಿ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ಕೇಳಬಹುದು ಸಾವಿರದ ಒಂಬೈನೂರ ಐವತ್ತೊಂದು ಕೆ ಸಿ ನಿಯೋಗಿ ಹದಿನಾಲ್ಕನೇ ಹಣಕಾಸು ಆಯೋಗ ಅಂದ್ರೆ ವೈ ವಿ ರೆಡ್ಡಿ ಅವರ ಅಧ್ಯಕ್ಷತೆಯನ್ನು ನೇಮಕ ಮಾಡಲಾಗಿತ್ತು ಕೇಂದ್ರದ ರಾಜ್ಯಕ್ಕೆ ಹಂಚಿಕೆ ತೆರಿಗೆ ಪಾಲನ್ನ ಶೇಕಡಾ ನಲವತ್ತೆರಡರಷ್ಟು ಶಿಫಾರಸು ಮಾಡಿತ್ತು ಫೋರ್ಟಿ ಟೂ ಪರ್ಸೆಂಟೇಜ್ ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು ಅರ್ಥ ಆಯ್ತಾ ಇನ್ನು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಂದರೆ ಎನ್ ಕೆ ಸಿಂಗ್ ಅವರು ಇದನ್ನು ಏಪ್ರಿಲ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಅವಧಿ ಹೊಂದಿತ್ತು ಆದರೆ ಕೇಂದ್ರ ಸರ್ಕಾರ ಇದರ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತಾರು ವಿಸ್ತರಿಸಿದೆ ಯು ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ದಟ್ ಈಸ್ ಹದಿನೈದನೇ ಹಣಕಾಸು ಆಯೋಗದ ಅವಧಿಯು ಆಕ್ಚುಲಿ ಹಣಕಾಸು ಆಯೋಗದ ಐದು ವರ್ಷಕ್ಕೆ ಅವಧಿಯನ್ನ ಕೊಡಬೇಕಾಗಿತ್ತು ಬಟ್ ಹದಿನೈದನೇ ಹಣಕಾಸು ಆಯೋಗ ಆರು ವರ್ಷದ ಅವಧಿಯನ್ನ ಅಂದ್ರೆ ಆರು ವರ್ಷದ ಒಂದು ರೆಕಮೆಂಡೇಶನ್ ಅನ್ನ ಕೊಟ್ಟಿದೆ ಒಂದು ಮದ್ ಒಂದು ವರ್ಷದ ಮಧ್ಯಂತರ ಅವಧಿಯನ್ನು ಕೊಟ್ಟಿತ್ತು ರೆಕಮೆಂಡೇಶನ್ ಕೊಟ್ಟಿತ್ತು ನೆಕ್ಸ್ಟ್ ಐದು ವರ್ಷದ ಒಂದು ರೆಕಮೆಂಡೇಶನ್ ಅನ್ನು ಕೊಟ್ಟಿದೆ ಒಟ್ಟಾರೆಯಾಗಿ ಆರು ವರ್ಷದ ರೆಕಮೆಂಡೇಶನ್ ಅನ್ನ ಹದಿನೈದನೇ ಹಣಕಾಸು ಆಯೋಗ ಕೊಟ್ಟಿದೆ ಅಂತ ತಲೆಯಲ್ಲಿ ಇರಬೇಕು ಎಲ್ಲರ ತಲೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆ ತೆರಿಗೆ ಪಾಲನ್ನ ಶೇಕಡ ನಲವತ್ತೊಂದರಷ್ಟು ಶಿಫಾರಸು ಮಾಡಿದೆ ಹದಿನೈದು ಹಣಕಾಸು ಸಹಾಯ ಎಷ್ಟು ಅಂದ್ರೆ ನಲವತ್ತೊಂದರಷ್ಟು ಮಾಡಿದೆ ಇನ್ನೊಂದು ಎಷ್ಟು ಮಾಡಿತ್ತು ನಲವತ್ತೆರಡರಷ್ಟು ಮಾಡಿತ್ತು ಸೊ ಹೈ ಇಟ್ ಈಸ್ ಡಿಕ್ರೀಸ್ಡ್ ಫ್ರಮ್ ನಲ್ ಫೋರ್ಟಿ ಟು ಪರ್ಸೆಂಟೇಜ್ ಟು ಫೋರ್ಟಿ ಒನ್ ಪರ್ಸೆಂಟೇಜ್ ದಟ್ ಇಸ್ ಡ್ಯೂ ಟು ಸ್ಪ್ಲಿಟಿಂಗ್ ಆಫ್ ಜಮ್ಮು ಮತ್ತು ಕಾಶ್ಮೀರನ್ನ ಸ್ಪ್ಲಿಟ್ ಮಾಡಿದೀವಲ್ಲ ಸೊ ಅದಕ್ಕೂ ಕೂಡ ನಾವೇನು ಮಾಡಬೇಕಾಗುತ್ತೆ ಹಣವನ್ನು ಹಂಚಿಕೆ ಮಾಡಬೇಕಾಗುತ್ತೆ ಕೋರ್ಸ್ ಏನಾಗುತ್ತೆ ಅಂದ್ರೆ ಅದು ಏನಾಗುತ್ತೆ ಅಂದರೆ ಟೋಟಲ್ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ ನೋಡ್ರಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ತೆರಿಗೆ ಹಂಚಿಕೆ ನಾನು ಈಗಾಗಲೇ ಹೇಳಿದಿನಿ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ನಾನು ಯಾವ ಥರ ಅಂದರೆ ಇಂಥದಂತರ ರಾಜ್ಯದಿಂದ ರಾಜ್ಯಗಳ ಮಧ್ಯದಲ್ಲಿ ರಾಜ್ಯದಿಂದ ರಾಜ್ಯಗಳ ಮಧ್ಯದಲ್ಲಿ ರಾಜ್ಯಗಳಲ್ಲಿ ಎಲ್ಲ ಒಂದು ಕಂಡೀಷನ್ಗಳು ಸೇಮ್ ಇಲ್ಲ ಎಲ್ಲ ರಾಜ್ಯಗಳ ಭೌಗೋಳಿಕ ವಿಸ್ತರಣೆನೂ ಕೂಡ ಸೇಮ್ ಇಲ್ಲ ಎಲ್ಲ ರಾಜ್ಯಗಳಲ್ಲಿ ಬಡತನ ಕೂಡ ಸೇಮ್ ಇಲ್ಲ ಸೊ ವಾಟ್ ಫ್ಯಾಕ್ಟರ್ ಯಾವ ಫ್ಯಾಕ್ಟರ್ ಮೇಲೆ ಬಂದಿರತಕ್ಕಂಥ ನಲವತ್ತೊಂದು ಪರ್ಸೆಂಟ್ ಜನ ರಾಜ್ಯ ರಾಜ್ಯಗಳ ಮಧ್ಯದಲ್ಲಿ ಹಂಚ್ತೀರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಸೊ ಮಾನದಂಡಗಳು ಏನಿದಾವೆ ಇಂಪಾರ್ಟೆಂಟು ಜನಸಂಖ್ಯೆಯನ್ನು ಪರಿಗಣನೆ ತೆಗೆದುಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇದರಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಕೊಟ್ಟಿದ್ದರು ಹದಿನೈದನೇ ಹಣಕಾಸಲ್ಲಿ ಇದನ್ನು ಡಿಕ್ಲೇರ್ ಡಿಲೀಟ್ ಮಾಡಿದ್ರು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದನ್ನು ಪರಿಗಣನೆ ತೆಗೆದುಕೊಂಡ್ರು ಇಲ್ಲಿ ಹದಿನಾಲ್ಕನೇ ಹಣಕಾಸು ಆಗದಲ್ಲಿ ಹತ್ತು ಪರ್ಸೆಂಟೇಜು ಇನ್ನು ಹದಿನೈದನೇ ಹಣಕಾಸು ಆಗದಲ್ಲಿ ಹದಿನೈದು ಪರ್ಸೆಂಟೇಜ್ ಕೊಟ್ಟರು ಇನ್ನು ಆದಾಯದ ಅಂತರ ಇನ್ಕಮ್ ಡಿಸ್ಟೆನ್ಸು ಐವತ್ತು ಪರ್ಸೆಂಟೇಜನ್ನು ಕೊಡಲಾಯಿತು ಹದಿನಾಲ್ಕನೇ ಹಣಕಾಸು ಆಗದಲ್ಲಿ ಇನ್ನು ಹದಿನೈದನೇ ಹಣಕಾಸು ಆಗದಲ್ಲಿ ನಲವತ್ತೈದು ಪರ್ಸೆಂಟೇಜನ್ನು ನೀಡಲಾಯಿತು ಇನ್ನು ಭೂಪ್ರದೇಶ ಹದಿನೈದು ಪರ್ಸೆಂಟೇಜು ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಹದಿನೈದು ಪರ್ಸೆಂಟೇಜೇ ನೀಡಿದ್ದಾರೆ ಇನ್ನು ಅರಣ್ಯ ಹೂಡಿಕೆ ಏಳು ಪಾಯಿಂಟ್ ಐದು ಪರ್ಸೆಂಟೇಜು ಇಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಇದರಲ್ಲಿ ಪರಿಗಣನೆ ತೆಗೆದುಕೊಂಡಿಲ್ಲ ಅರಣ್ಯ ಮತ್ತು ಜೀವ ಪರಿಸರ ಇದರಲ್ಲಿ ತೆಗೆದುಕೊಂಡಿಲ್ಲ ಇಲ್ಲಿ ತೆಗೆದುಕೊಂಡಿದ್ದಾರೆ ಪರಿಗಣನೆ ಹತ್ತು ಪರ್ಸೆಂಟೇಜು ಜನಾಂಗೀಯ ನಿರ್ವಹಣೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜು ತೆರಿಗೆ ಪ್ರಯತ್ನ ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ದೀಸ್ ತ್ರೀ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಅಲ್ಲಿ ತಮ್ಮ ಪ್ರಶ್ನೆ ಕೇಳ್ಬೋದು ಏನು ಕೇಳ್ಬೋದು ಕೆಳಗಿನಗಳಲ್ಲಿ ಯಾವ ಹೊಸದಾಗಿರ್ತಕ್ಕಂಥ ಮಾನದಂಡಗಳನ್ನು ಹದಿನೈದನೇ ಹಣಕಾಸು ಆಯೋಗ ಪರಿಗಣನೆ ತೆಗೆದುಕೊಂಡು ರಾಜ್ಯ ಮತ್ತು ರಾಜ್ಯಗಳ ಮಧ್ಯದಲ್ಲಿ ತೆರಿಗೆ ಹೆಚ್ಚಿಕೆ ಮಾಡಿದೆ ಅಂತ ಪ್ರಶ್ನೆ ಕೇಳ್ಬೋದು ಒಂದೇ ಆದರೆ ಅರಣ್ಯ ಮತ್ತು ಜೀವ ಪರಿಸರ ಜನಾಂಗೀಯ ನಿರ್ಮಾಣೆ ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂತ ಕೇಳ್ತೀವಿ ಇದು ಟ್ಯಾಕ್ಸ್ ಒಂದು ಎಫರ್ಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇದು ಎಕೋಲಾಜಿ ಅಂತ ಅರ್ಥ ಹೇಳ್ತೀವಿ ಸೊ ಎನ್ವೈರನ್ಮೆಂಟ್ ಅಂಡ್ ಎಕೋಲಾಜಿಗೋಸ್ಕರ ಎಷ್ಟು ಪ್ರಯತ್ನವನ್ನು ಮಾಡಿದರೆ ಸಂರಕ್ಷಣೆ ಮಾಡೋಕ್ಕೋಸ್ಕರ ಅದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳುತ್ತೆ ಹದಿನೈದನೇ ಹಣಕಾಸು ಆಯೋಗ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು ಅಥಾಯ್ತಾ ನಾನು ಕೇಂದ್ರ ಹಣಕಾಸು ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಮ್ಗೆ ನೀಡಿದೀನಿ ಯಾವ ತರ ಪ್ರಶ್ನೆ ಕೇಳಿದ್ರು ಇದರಲ್ಲೇ ಕೇಳ್ತಾರ ಅರ್ಥ ಆಯ್ತಾ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಡೋಕ್ಲಾಂ ಪ್ರದೇಶ ಯಾವ ಮೂರು ದೇಶಗಳ ಮಧ್ಯದಲ್ಲಿನ ಪ್ರದೇಶವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈಗಾಗಲೇ ಪ್ರಶ್ನೆನೂ ಕೂಡ ಕೇಳಿದರೆ ಭಾರತ ಚೀನಾ ಮತ್ತು ಭೂತಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ಒಂದು ಟ್ರೈ ನ್ಯಾಷನಲ್ ಜಂಕ್ಷನ್ ಅಂತ ಹೇಳ್ತೀವಿ ಅಥವಾ ಮೂರು ದೇಶಗಳು ಮೂರು ದೇಶಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಜಂಕ್ಷನ್ ಒಂದು ಪಾಯಿಂಟ್ ಆ ಪಾಯಿಂಟ್ ಏನಂದ್ರೆ ಡೋಕ್ಲಾಮ್ ಅಂತ ಕರಿತೀವಿ ಡೋಕ್ಲಾಮು ಇದೇನಂದರೆ ಏನಂದ್ರೆ ಭೂತಾನ್ ಸಮೀಪದಲ್ಲಿ ಭೂತಾನ್ ತದನಂತರದಲ್ಲಿ ಇದು ಚೈನಾ ಇದು ಭಾರತ ಈ ಮೂರು ದೇಶಗಳು ಸಂಧಿಸ್ತಕ್ಕಂಥ ಮೂರು ದೇಶಗಳಿಗೆ ಒಂದು ನಿಕಟವಾಗಿರ್ತಕ್ಕಂಥ ಬಿಂದು ಯಾವ್ದ್ರೆ ಅದು ಡೋಕ್ಲಾಮ್ ಏರಿಯಾ ಅಂತ ಹೇಳ್ತೀವಿ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ಪೀಪಲ್ಸ್ ಡೆಮೊಕ್ರಾಟಿಕ್ ಪಕ್ಷದ ಅಧ್ಯಕ್ಷ ಭೂತಾನದ ಮಾಜಿ ಪ್ರಧಾನಿ ನೋಡಿದ ಇಲ್ಲಿ ಯಾವ್ದು ತೆಸ್ರಿಂಗ್ ಅಂತಕ್ಕಂಥ ದಸರಿಂಗ್ ಟೊಬ್ಗೆ ಅವರು ಎರಡನೇ ಅವಧಿಗೆ ಭೂತಾನ್ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ಗೊತ್ತಿರಲಿ ಸಿಂಪಲ್ ಆಗಿದೆ ನೆನಪಿಟ್ರಿ ಟೊಬ್ಗೆ ಅಂತಕ್ಕಂಥವ್ರು ಆಯ್ಕೆಯಾಗಿದ್ದಾರೆ ಭೂತಾನ್ ಬಗ್ಗೆ ಮಾತಾಡ್ತಾ ಬಂದಾಗ ತಿಂಪು ಇದರ ಕರೆನ್ಸಿ ರಾಜಧಾನಿ ಇದೆ ಇದರ ಕರೆನ್ಸಿ ಭೂತಾನ್ ನಗುಲ್ ಟ್ರಮ್ ಅಂತಕ್ಕಂಥದ್ದು ಭೂತಾನ ಒಂದು ನಗುಲ್ ಟ್ರಮ್ ಅಂತಕ್ಕಂಥ ಕರೆನ್ಸಿ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಮತ್ತು ಚೀನಾ ನಡುವೆ ಡೋಕ್ಲಾಂ ಬಿಕ್ಕಟ್ಟು ಜರುಗಿತ್ತು ಇದನ್ನು ಕೂಡ ಗೊತ್ತಿರಲಿ ಇದು ಡೋಕ್ಲಾಂ ಭಾರತ ಚೀನಾ ಮತ್ತು ಭೂತಾನ್ ಟ್ರೈ ಜಕ್ಷನ್ ಒಂದು ಫ್ಲಾಶ್ ಪಾಯಿಂಟ್ ಆಗಿದೆ ಈಗ ಹೇಳಿದೆ ಮೂರು ದೇಶಗಳು ಸಂಧಿಸ್ತಕ್ಕಂಥ ಒಂದು ಪಾಯಿಂಟ್ ಅಂದ್ರೆ ಡೂಕ್ಲಾಮ್ ಎಕ್ಸಾಮ್ ಅಲ್ಲಿ ಕೇಳಬಹುದು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಇತ್ತೀಚೆಗೆ ಬಿಹಾರದ ಒಂಬತ್ತನೇ ಸಿ ಎಂ ಆಗಿ ಪ್ರಮಾಣ ವಚನ ಬೋಧಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸೊ ವಚನ ಬೋಧಿಸಿದ್ರು ಇದು ಸ್ವೀಕರಿಸಿದವರು ಸ್ವೀಕರಿಸಿದವರು ಯಾರಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿತೀಶ್ ಕುಮಾರ್ ಸೊ ಇದಕ್ಕೆ ಬೆಸ್ಟ್ ಉದಾಹರಣೆ ಏನಪ್ಪಾ ಅಂದ್ರೆ ನಿತೀಶ್ ಕುಮಾರ್ ದಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಇದು ಮತ್ತೆ ಅದೇ ತರ ಆಗ್ತಾ ಇದೆ ಆಯಾರಾಮ್ ಗಯಾರಾಮ್ ಆಯಾರಾಮ್ ಗಯಾರಾಮ್ ಅಂದ್ರೆ ಹೇಳಿ ಆಯಾರಾಮ ಗಯ್ಯಾರಾಮ್ ಅಂದ್ರೆ ಐವತ್ತೆರಡನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಐವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೈದರ ರಾಜೀವ್ ಗಾಂಧಿ ಏನ್ ತಂದ್ರು ಟೆಂತ್ ಶೆಡ್ಯೂಲ್ ಅಲ್ಲಿ ಆ್ಯಡ್ ಮಾಡಿದ್ರು ಎದುರಿಗೋಸ್ಕರ ಅಂದ್ರೆ ಪಕ್ಷಾಂತರ ನಿಷೇಧಕ ಆಗಿದೆ ಇನ್ನು ಸ್ಟ್ರಾಂಗ್ ಮಾಡೋಕೋಸ್ಕರ ಏನು ತಂದ್ರು ಅದಕ್ಕೆ ವಿರುದ್ಧವಾಗಿದೆ ನೋಡಿದ್ರೆ ಒಂದು ಇದರಿಂದ ಸ್ಪಷ್ಟತೆ ಇದೆ ಅರ್ಥ ಆಯ್ತಾ ಇದರಿಂದ ಒಂದೇ ಈ ಒಂದು ಉದಾಹರಣೆಯಿಂದ ತಮಗೆ ಗೊತ್ತಿರ್ಬೇಕೇನಂದ್ರೆ ರಾಜಕಾರಣಿಗಳಿಗೆ ಅರ್ಥ ಇವತ್ತಿನ ರಾಜಕಾರಣಿಗಳಿಗೆ ಯಾವುದೋ ಒಂದು ಐಡಿಯಾಲಜಿ ಬದ್ಧವಾಗಿರಲ್ಲ ಅವರು ಅರ್ಥ ಆಯ್ತಾ ಅವ್ರು ಮಾಡ್ತಿರ್ತಾರೆ ಮಾಡ್ತಿರ್ತಾರಂದ್ರೆ ತಮ್ಮ ಒಂದು ಸ್ವಂತ ಇದ್ರಿಗೋಸ್ಕರ ಸ್ವಲ್ಪ ಸೆಲ್ಫಿಷ್ಗೋಸ್ಕರ ತಮ್ಮ ಐಡಿಯಾಲಜಿಗಳನ್ನೇ ಮರ್ತು ಬಿಡ್ತಾರೆ ದೇರ್ ಈಸ್ ನೋ ಐಡಿಯಾಲಜಿ ಫಾರ್ ಏನಂದರೆ ಈ ರಾಜಕಾರಣಿಗಳಿಗೆ ಐಡಿಯಾಲಜಿನೇ ಇಲ್ಲ ಫಸ್ಟ್ ಏನು ಮಾಡಿದ್ರು ಬಿಜೆಪಿ ಜೆ ಪಿಯಿಂದ ಹೊರಗೆ ಬಂದ್ರು ಪಿಯಿಂದ ಹೊರಗೆ ಬಂದು ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ತಯ ತಯಾರು ಮಾಡೋಣ ಬಿಜೆಪಿ ವಿರುದ್ಧವಾಗಿ ಅಂತೇಳಿ ಒಂದು ತಲಿ ಓಡಿಸಿದ್ರು ಎಲ್ಲ ಒಂದು ಪಕ್ಷಗಳು ಸೇರಿಬಿಟ್ಟು ಮಾಡ್ಕೊಂಡ್ರು ಈಗ ಮಾಡಿದ್ರು ಮತ್ತೆ ಬಿಜೆಪಿದರವ್ರಿಗೆ ಏನು ಮಾಡಿದರೆ ಅವಕಾಶನ ಕೊಟ್ಟಿದ್ದಾರೆ ಮತ್ತೆ ಒಂದು ಪಕ್ಷದ ಸೇರಿಬಿಟ್ಟು ಮತ್ತೆ ಬಿಜೆಪಿ ಹೋಗ್ಬಿಟ್ಟು ಮತ್ತೆ ಸಿಎಂ ಆಗಿದ್ದಾರೆ ಅದರ ಅರ್ಥ ಸಿಎಂ ಆಗ್ತಿದ್ರೆ ಅವ್ರು ಏನ್ ಬೇಕೋ ಅವ್ರು ಮಾಡ್ತಾರೆ ಅಂತ ತಮ್ಮ ಐಡಿಯಾಲಜಿಗಳಿಗೂ ಕೂಡ ಏನಿಲ್ಲ ಅವರಿಗೆ ಬರ್ಲಿಕ್ಕಿಲ್ಲ ಅಂದ್ರೆ ಜನರು ಹುಚ್ಚ ಅಂತ ಅರ್ಥ ಸುಮ್ಮನೆ ಜನರ ಮುದ್ದ ತೋರಿಕೆ ಅಂತಕ್ಕಂಥದ್ದು ಇದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದರ್ಶನ ಇನ್ನೋ ಈ ಎಲ್ಲ ರಾಜಕಾರಣಿಗಳೆಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟೇಜ್ ಪೊಲಿಟಿಕಲ್ಸ್ ಪೊಲಿಟಿಷಿಯನ್ಸ್ ಆರ್ ದಿಸ್ ದೀಸ್ ಓನ್ಲಿ ದಿಸ್ ಟೈಪ್ ಓನ್ಲಿ ಅರ್ಥ ಆಯ್ತಾ ನೋಡಿ ಜನತಾದಳ ಯುನೈಟೆಡ್ ಜೆ ಡಿ ಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷ ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಗ ಎನ್ ಡಿ ಎ ಮತ್ತು ಅದರ ಜೊತೆ ಕೈ ಜೋಡಿಸಿ ನಂತರ ಒಂಬತ್ತನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ದೀಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಅಸ್ ಒಂಬತ್ತನೇ ಒಂದು ಮುಖ್ಯಮಂತ್ರಿಯಾಗಿ ಯಾವ ರಾಜ್ಯದು ಬಿಹಾರದು ಅವರು ಏನಾಗಿದ್ರೆ ಐಕ್ಯನ ಆಗಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡ ನೋಡಿ ನೋಡಿ ಇಲ್ಲಿ ಉತ್ತರ ಪ್ರದೇಶ ಕೊಟ್ಟಿದ್ದೀನಿ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎತ್ತ ಇದು ಗೊತ್ತಿಲ್ಲ ಅಪ್ಡೇಟೆಡ್ ಇನ್ನು ಯಾರಾದರೂ ಮೆಂಬರ್ಶಿಪ್ ಅನ್ನು ನೀವು ತಗೋಬೇಕು ಮೆಂಬರ್ಶಿಪ್ ಅನ್ನ ತಗೋಬಹುದು ನಿಮಗೆ ಅರ್ಥಯತ ಇಲ್ಲಿ ಏನಾದ್ರೆ ಒಂದು ಕೆ ಪಿ ಎಸ್ ಸಿ ಕೆ ಎಸ್ ತ್ರೀ ನೈನ್ಟಿ ನೈನ್ ಇದೆ ಕೆ ಎಸ್ ಬಿ ಪಿ ಸಿ ಪಿ ಎಸ್ ಎಲ್ ಎಲ್ ಟು ನೈನ್ ಇದೆ ನಮ್ಮ ಒಂದು ಚೆನ್ನಿ ಒಂದು ಚಾನಲ್ನ ಒಂದು ಜಾಯಿನ್ ಬಟನ್ ಅನ್ನು ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಒಂದು ಕೊಡ್ತಕ್ಕಂಥ ಒಂದು ಪ್ರೊಸೀಜರ್ ಫಾಲೋ ಮಾಡೋ ಮುಖಾಂತರ ನೀವು ನಮ್ಮ ಚಾನಲ್ನ ಒಂದು ಮೆಂಬರ್ಶಿಪ್ ಕೂಡ ಪಡೆದುಕೊಳ್ಬಹುದು ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಸಾರಥಿ ಮೊಬೈಲ್ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಒಂದು ಕಾರ್ಯದರ್ಶಿ ಶೈಲೇಶ್ ಕುಮಾರ್ ಸಿಂಗ್ ಅವರು ದೀನ ಅಂತ್ಯೋದಯ ಯೋಜನೆಗಾಗಿ ಸಿಂಪಲ್ ಆಗಿ ರಾಷ್ಟ್ರೀಯ ಹೆದಗತಿ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಬರುತ್ತೆ ಯಾವುದು ದೀನದಯಾಳ ಅಂತ್ಯೋದಯ ಯೋಜನೆ ಯೋಜನೆಗಾಗಿ ಸಾರಥಿ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದರು ನಿಮ್ಮ ಅಲ್ಲಿ ಕೇಳ್ತಾರೆ ಇತ್ತೀಚೆಗೆ ಸಾರಥಿ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದು ಯಾವ ಯೋಜನೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅರ್ಥ ಆಯ್ತಾ ನೋಡಿ ನೆಕ್ಸ್ಟ್ ಒನ್ಲೈನ್ಸ್ ಇದೆ ಮೊದಲೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಮಾರ್ತಾಂಡ ಸೂರ್ಯ ದೇವಾಲಯ ಯಾವ ರಾಜ್ಯ ಅಥವಾ ಯು ಇದೆ ಅಂದ್ರೆ ಜಮ್ಮು ಕಾಶ್ಮೀರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಕಂಡು ಬರುವ ಕಪ್ಪು ಕಿರೀಟದ ರಾತ್ರಿ ಹೆರಾನ್ ಪ್ರಾಥಮಿಕ ಅವಸ್ಥಾನ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಲಭೂಮಿಗಳು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಸ್ಟ್ರೇಲಿಯಾ ಓಪನ್ ಓಪನ್ ನಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನ ಯಾವ ಆಟಗಾರ್ತಿಗೆ ಗೆದ್ದಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರ್ಯನಾ ಸಬಲೆಂಕ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕಲೆಂಜರ್ ಸ್ಟೋರ್ಟ್ಸ್ ಕಿಟ್ ಯೋಜನೆಯು ಯಾವ ಒಂದು ರಾಜ್ಯ ಅಂದ್ರೆ ದಟ್ ಈಸ್ ತಮಿಳುನಾಡು ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಓಲ್ಡ್ ಟೈಫೂನ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದು ಒಂದು ಸೈಬರ್ ಹ್ಯಾಕಿಂಗ್ ಉತ್ತರಾಖಂಡದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಧಾ ರಾತುರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಅಲ್ಪಿಂಗೋ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೂರ್ಯನಿಂದ ಪರ್ವತ ಎಳಿಜಾರು ಪ್ರಕಾಶವನ್ನು ಒಳಗೊಂಡಿರುವ ಒಂದು ನೈಸರ್ಗಿಕ ವಿದ್ಯಮಾನ ಅಂತ ನಾವು ಹೇಳ್ತೀವಿ ಭಾರತದಲ್ಲಿ ಹಿಮಚರಿತ ಜನಸಂಖ್ಯೆ ಹಿಮಚರಿತೆ ಚಿರತೆ ಜನಸಂಖ್ಯೆಯ ಪೌಲ್ಯಮಾಪನ ವರದಿ ಪ್ರಕಾರ ಯಾವ ರಾಜ್ಯದ ವಿಟಿಯಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳು ದಟ್ ಇಸ್ ಲಡಾಖ್ ಇದು ಇಂಪಾರ್ಟೆಂಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕೋಟೆ ಅಥವಾ ಸಿವನೇರ್ ಕೋಟೆ ಮತ್ತು ಪನ್ವಾಲ್ ಕೋಟೆಗಳು ಭಾರತ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ ಇತ್ತೀಚೆಗೆ ಯಾವ ಸಚಿವಾಲಯವು ದಿ ಇಂಡಿಯನ್ ಎಕನಾಮಿ ಎ ರಿವೂ ಎಂಬ ಶೀರ್ಷಿಕೆ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಸೊದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಣಕಾಸು ಸಚಿವಾಲಯ ശിവത്തിൽ ഓടോ മുണ മെ മുൻ വിടയാല ഭേറ്റി ആകോ താങ്ക് യു ഫ്രെണ്ട്സ് ടേക്ക് കേർ ബൈ